ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ಬೆಂಗಳೂರು ಮಧ್ಯೆ ಸಂಚರಿಸಲಿರುವ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ವೇದಿಕೆಯ ಮೂಲಕ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕದ ಜನತೆಯ ಬಲು ದೊಡ್ಡ ಕನಸು ನನಸಾಗಿದ್ದು, ಮೋದಿಯವರ ಆಡಳಿತದಲ್ಲಿ ಅಭಿವೃದ್ಧಿಯ ಮಹಾಪರ್ವಕ್ಕೆ ಇವುಗಳು ಸಾಕ್ಷಿಯಾಗಿವೆ ಎಂದು ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಅವರು ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ March 12 ಮಂಗಳವಾರದಂದು ವರ್ಚುವಲ್ ವೇದಿಕೆಯ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಲಬುರಗಿ ಬೆಂಗಳೂರಿನ ಬೈಯಪ್ಪನಹಳ್ಳಿಯ ನಡುವಣ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡುವ ತುಂಬಿದ ಜನಸ್ತೋಮದ ನಡುವೆ ನಡೆದ ಸಮಾರಂಭದಲ್ಲಿ ಮಾತನಾಡಿದರು. ಇಂತಹ ಮಹಾನ್ ಕೊಡುಗೆ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಕಲಬುರಗಿಯ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿ, ಬೆಂಗಳೂರಿಗೆ ರೈಲು ಸಂಚಾರ ಪ್ರಾರಂಭಿಸುವಂತೆ ಎಲ್ಲಾ ವರ್ಗ, ಸಮುದಾಯ ಮತ್ತು ಪಕ್ಷದವರು ಒಂದೇ ಬೇಡಿಕೆಯೊಡ್ಡಿದ್ದರು. ಸುಮಾರು 5-6 ತಾಸಿನಲ್ಲಿ ತಲುಪುವ ವಂದೇ ಭಾರತ್ ಆರಂಭದಿಂದ ಅಭಿವೃದ್ಧಿಯಲ್ಲಿ ಐತಿಹಾಸಿಕ ಮೈಲಿಗಲ್ಲಾಗಲಿದೆ. ಸಾವಿರಾರು ಜನ ಫೋನ್ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದಾಗ ನನಗೆ ಸಂತೋಷವಾಗಿದೆ. 5 2 ಕಾಲ ಕೊರೋನಾ ಪಿಡುಗಿನಿಂದಾಗಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಜನರ ಪ್ರಾಣ ರಕ್ಷಣೆಗಾಗಿ ಔಷಧಿ ಪೂರೈಕೆ, ICMR ಲ್ಯಾಬೊರೇಟರಿ, ಆಮ್ಲಜನಕ ಘಟಕ ಆರಂಭಕ್ಕೆ ಕೆಲಸ ಮಾಡಿ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ. ನಂತರದ ದಿನಗಳಲ್ಲಿ ಹಗಲು ರಾತ್ರಿ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ರೂಪುರೇಷೆ ಸಿದ್ಧಪಡಿಸಿ ಪ್ರಯತ್ನ ಮಾಡಿದ ಫಲವಾಗಿ ಇದೀಗ ಅಭಿವೃದ್ಧಿಯ ಅನೇಕ ಕೆಲಸಗಳು ಕಣ್ಣಿಗೆ ಕಾಣುವಂತಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಕೇವಲ ಕಲಬುರಗಿ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬಂಧುಗಳೇ, ಇವತ್ತು ಭಾರತ ದೇಶ ಸ್ವಾತಂತ್ರ್ಯ ಆದ ಮೇಲೆ 77-78 ವರ್ಷ ಆದ ಮೇಲೆ ಕಲಬುರಗಿಯಿಂದ ಪ್ರಥಮ ಬಾರಿಗೆ ಟ್ರೈನ್ ಶುರು ಆಗ್ತಾ ಇದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಟ್ರೈನ್ ಹೋಗ್ತಾ ಇದೆ. 2 ಟ್ರೈನ್ ಈಗಾಗಲೇ ಒಂದು 01111 ಟ್ರೈನ್ ನಾವು ಮೊನ್ನೆ ಚಾಲನೆ ಕೊಟ್ಟಿವೆ. ಮತ್ತು ಇವತ್ತು ನಮ್ಮ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಿಮಗೆ ಇದರಲ್ಲಿ ಬುಕ್ಲೆಟ್ ಅಲ್ಲಿ ನನ್ನ ಹತ್ರ ಇದೆ. ಭಾರತ ದೇಶದಲ್ಲಿ ಸುಮಾರು 8-9 ವಂದೇ ಭಾರತ್ ಟ್ರೈನ್ ಶುರು ಮಾಡ್ತಾ ಇದ್ದಾರೆ. ಅವು ಯಾವ್ಯಾವ ಸ್ಥಳ ಅಂದ್ರೆ, ಮೋಸ್ಟ್ ಡೆವಲಪ್ಡ್ ಸಿಟೀಸ್, ಐತಿಹಾಸಿಕ ಇಂಪಾರ್ಟೆನ್ಸ್ ಇರುವ ಸ್ಥಳದಿಂದ ಟ್ರೈನ್ಗಳು ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಕಲಬುರಗಿ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರು ವಂದೇ ಭಾರತ್ ಕೊಡ್ತಾ ಇದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿಯವರಿಗೆ ನಮ್ಮ ಧನ್ಯವಾದ ಹೇಳಬೇಕಾಗ್ತದೆ. ಒಂದೇ ದೊಡ್ಡ ಬೇಡಿಕೆ ಇತ್ತು,
ನಾವು ಏನೇ ಮಾತಾಡೋದು ಕೂಡ ನಾವು ಬರೋದು ಪಾಯಿಂಟ್ಗೆ ರೈಲ್ ಯಾವಾಗ ಚಾಲು ಮಾಡ್ತೀರಿ ಸರ್ ಅಂತ ಕೇಳ್ತಾ ಇದ್ರು. ರೈಲ್ ಕ್ಯಾಂಪ್ ಶುರು ಆಯ್ತಾ ಸಾಹ್ ಗುಲ್ಬರ್ಗಾ ಅಂತ ಹೇಳ್ತಾ ಇದ್ರು. ಅನೇಕ ಹೋರಾಟಗಾರರು ಕೂಡ ಒಂದೇ ಪ್ರಶ್ನೆ ನಮ್ಗೆ ಕೇಳ್ತಾ ಇದ್ರು, ಕಲ್ಬುರ್ಗಿಯಿಂದ ರೈಲ್ ಯಾವಾಗ ಚಾಲು ಮಾಡ್ತೀರಿ ಸರ್ ಅಂತ ಹೇಳ್ತಾ ಇದ್ರು. ನಾವು ಬಹಳ ಪ್ರಯತ್ನ ಮಾಡಿ ಇಲ್ಲಿಗೆ ಬಂದಿದ್ರು. ನಾವೆಲ್ಲರೂ ಎಲ್ಲ ಮಂತ್ರಿ ಹತ್ರ ಹೋಗಿ ವಿನಂತಿ ಮಾಡಿ ಇವತ್ತು ಎಲ್ಲ ವರ್ಗದವರು ಎಲ್ಲ ಪಾರ್ಟಿಯವರು ಎಲ್ಲ ಸಮುದಾಯದವರು ಇವತ್ತು ನಮಗೊಂದು ಟ್ರೈನ್ ಸಿಕ್ಕದಂತ ಹೇಳಿ ಕಮ್ಸೆ ಕಮ್ ಎರಡು ದಿವಸದಿಂದ ಸಾವಿರಾರು ಫೋನ್ ನನಗೆ ಬಂದಿದೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಕೃತಜ್ಞತೆ ಸಲ್ಲಿಸಿದ್ದೆ ಕುಂದುಗಳು. ನಮಗೆ ಗೊತ್ತಿದೆ ಮಿಡ್ಲ್ ಕ್ಲಾಸ್ ಮತ್ತು ಸಾಮಾನ್ಯ ಜನರ ನೋವು. ನಾನು ಇವತ್ತು ಈ ಟ್ರೈನಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ, ಅನೇಕರು ಹೋಗ್ತಾ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಪೇಷಂಟ್ ನಿನ್ನೆ ಡಯಾಗ್ನೋಸ್ ಆಗಿದ್ದ ಕ್ಯಾನ್ಸರ್ ಪೇಷಂಟ್ ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವರ ಪ್ರೀಮಿಯರ್ ಪಾಸ್ ಮೇಲೆ ಇವತ್ತು ಬೆಂಗಳೂರು ಕಿದ್ವೆ ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ. ಕೇವಲ ಐದಾರು ಗಂಟೆಯಲ್ಲಿ ಮುಟ್ಟುವಂತ ಇದು ಟ್ರೈನ್ ಇದೆ ಬಂಧುಗಳು. ಇದು ನಿಮ್ಮ ಹಕ್ಕಿದೆ, ನಮಗೆ ನೀವು ವೋಟ್ ಹಾಕಿರಿ. ಎರಡು ವರ್ಷ ನಾವೆಲ್ಲರೂ ಸೇರಿ ಅನೇಕ ಸಮಸ್ಯೆಗಳು ಜನರಿಗೆ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ನಾನು ಅವರು ಇವರೆಲ್ಲ ಹೇಳ್ತಾರೆ, ನಾವೆಲ್ಲರೂ ಕಲಿತೆ ಕರೋನಾ ಪೀರಿಯಡ್ ಅಲ್ಲಿ. ಇವತ್ತು ಬಿ ಜಿ ಪಾಟೀಲ್ ಅವರು, ಮಾಲಿಕಾಯ್ ಗುತ್ತೇದಾರ್ ಅವರು, ಅಪ್ಪು ಗೌಡರು, ನಮ್ಮ ಎಲ್ಲ ನಮ್ಮ ಟೀಮ್, ನಾವು ಹಗಲು ರಾತ್ರಿ ಒಂದೂವರೆ ಎರಡು ವರ್ಷ ಈ ಭಾಗಕ್ಕೆ ಕೊರೋನಾ ಆದಾಗ ಯಾರಿಗೆ ತೊಂದರೆ ಆಗಬಾರ್ದು, ಒಳ್ಳೆ ರೀತಿಯಿಂದ ಸೇವೆ ಸಿಗ್ಬೇಕಂತೇಳಿ ನಾವು ಎಲ್ಲರೂ ಕೆಲಸ ಮಾಡಿದ್ವಿ. ಎಲ್ಲರಿಗೂ ಗೊತ್ತಿದೆ ರ್ಯಾಮ್ಡಿಸಿವಿರ್ ಇಂಜೆಕ್ಷನ್, ಆಂಫೋಟೆರಿಸಿನ್ ಬಿ ಇಂಜೆಕ್ಷನ್, ಲ್ಯಾಬ್ ಕೆಮಿಕಲ್ಸ್. ಇವತ್ತು ನಮ್ಮ ಪತ್ರಕರ್ತರು ನಮ್ಗೆ ಪ್ರೆಷರ್ ಮಾಡಿದ್ರು, ಸರ್ ಮೊದಲನೇ ಡೆತ್ ಕೊರೋನಾ ಡೆತ್ ಕಲಬುರ್ಗಿಯಲ್ಲಾಗಿದೆ, ಇಲ್ಲಿ ಒಂದು ಐ ಸಿ ಎಂ ಆರ್ ಲ್ಯಾಬ್ ಆಗ್ಬೇಕಂತ ಹೇಳಿ ನಾವು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇತ್ತು. ಅಲ್ಲಿ ಐ ಸಿ ಎಂ ಆರ್ ನಾವು ಹೋಗಿ ಕೂತಿ 12 ತಾಸು ಉಪವಾಸ ಕೂತಿ ಮೊಟ್ಟ ಮೊದಲೇ ಐ ಸಿ ಎಂ ಆರ್ ಲ್ಯಾಬ್ ನಮ್ಮ ಕಲಬುರ್ಗಿ ಜಿಮ್ಸ್ ಹಾಸ್ಪಿಟಲ್ ಮಾಡಿದ್ವಿ. ಇವತ್ತು ಕಲಬುರ್ಗಿ ರೈಲ್ವೆ ಸ್ಟೇಷನ್ಗೆ ಶಹಾಬಾದ್ ಸ್ಟೇಷನ್, ವಾಡಿ ಸ್ಟೇಷನ್, ಘಾಟ್ಗಾಪುರ್ ಸ್ಟೇಷನ್, ಪಿಟ್ ಲೈನ್ಗಳು ಕಮ್ಸೆ ಕಮ್ 300 ಕೋಟಿ ರೂಪಾಯಿ ಇತಿಹಾಸದಲ್ಲೇ ಕಲಬುರ್ಗಿಗೆ ಬಂದಿಲ್ಲ. ನಮ್ಮ ಸರ್ಕಾರ ನಮ್ಮ ಮಂತ್ರಿಗಳು ಈ ಭಾಗಕ್ಕೆ ಕೊಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷ ಈ ಸ್ಟೇಷನ್ ನೀವು ನೋಡಿದ್ರೆ ಇದು ರೈಲ್ವೆ ಸ್ಟೇಷನ್ ಇದೆಯಾ ಅಥವಾ ಇದೇನು ಏರ್ಪೋರ್ಟ್ ಇದೆ ಅಂತ ಹೇಳಿ ನಿಮ್ಗೆ ಕನ್ಫ್ಯೂಷನ್ ಆಗ್ತದೆ. ಮತ್ತು ಇಲ್ಲಿ ಕೆಲವು ಕ್ರಿಟಿಕಲ್ ಬ್ರಿಡ್ಜ್ಗಳು, ಮೋಸ್ಟ್ ಕ್ರಿಟಿಕಲ್ ಬ್ರಿಡ್ಜ್ಗಳು ನಮ್ಮ ಘಾಟ್ಗಾಪುರದಲ್ಲಿ, ನಮ್ಮ ಅಫ್ಜಲ್ಪುರದಲ್ಲಿ, ಮಾಲಿಕಾಯ್ ಗುತ್ತೇದಾರ್ ಕ್ಷೇತ್ರದಲ್ಲಿ ನೀಲೂರು ಬ್ರಿಡ್ಜ್ ಇತ್ತು, ಅಲ್ಲಿ ದರ್ಗಾನು ಇತ್ತು, ಮಠನೂ ಇತ್ತು. 20 ವರ್ಷದಿಂದ 15 ವರ್ಷದಿಂದ ಸಾವಿರಾರು ಜನರು ಸ್ಟ್ರೈಕ್ ಮಾಡ್ತಾ ಇದ್ರು. ಬಹಳ ನ್ಯಾರೋ ಬ್ರಿಡ್ಜ್ ಇತ್ತು, ಯಾರಿಗೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದು ಕೂಡ ಎಮರ್ಜೆನ್ಸಿ ಬೇಸಸ್ ಮೇಲೆ ಅದು ಬ್ರಿಡ್ಜ್ ಶುರು ಮಾಡಿ ಅವ್ರು ನರೇಂದ್ರ ಮೋದಿಜಿ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಮೊನ್ನೆ. ಇವತ್ತು ನಮ್ಮ ಚಿತ್ತಾಪುರ್, ನಾವು ದಾದರ್ ಅಂತೀವಿ, ದಾದರ್ ನಮಗೆಲ್ಲ ದಾದರ್ ಬಹಳ ಕೇವಲ ಕಣ ಕಾಣಿಸ್ಬಹುದು. ಆ ದಾದರ್ ಒಂದ್ ಕಡೆ 8 ತಾಂಡ, ಇನ್ನೊಂದ್ ಕಡೆ ರೈಲ್ವೆ ಸ್ಟೇಷನ್ ಜನರಿಗೆ ಕ್ರಾಸ್ ಮಾಡ್ಲಿಕ್ಕೆ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಅಂತ ಒಂದು ಬ್ರಿಡ್ಜ್ ಬಹಳ ದಿವಸದಿಂದ ನೆಲಗುಂದದಲ್ಲಿ ಬಿದ್ದಿತ್ತು, ಅದು ಕೂಡ ಇವತ್ತು ಕಂಪ್ಲೀಟ್ ಆಗಿದ್ದೆ, ಜನರು ಉಪಯೋಗ ಮಾಡ್ತಾ ಇದ್ದಾರೆ. ಇಂಥವು ಅನೇಕ ರೈಲ್ವೆ ಡಿಪಾರ್ಟ್ಮೆಂಟ್ಗಳು ಕೆಲಸಗಳಾಗಿವೆ. ಮತ್ತೆ ಬೇರೆ ಏನೇನು ಅಭಿವೃದ್ಧಿ ಡೆವಲಪ್ಮೆಂಟ್, ಮಿತ್ರ ಪ್ರೋಗ್ರಾಮ್, ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಇವತ್ತು ನಿನ್ನೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿ ಮುಖ್ಯಮಂತ್ರಿಯವರು ಸೈನ್ ಮಾಡಿ ಇವತ್ತು ದೆಹಲಿಗೆ ಸ್ಪೆಷಲ್ ಪರ್ಪಸ್ ವೆಹಿಕಲ್ಗಾಗಿ ರೆಕಮೆಂಡೇಶನ್ ಹೋಗಿದೆ. ಆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಪಾರ್ಕ್ ನಮ್ಮ ಕಲಬುರ್ಗಿಯಲ್ಲಿ, ಫಿರೋಜಾಬಾದ್ ಹತ್ರ, ಹೊನ್ನಕಿಣಿ ಹತ್ರ 1 ಲಕ್ಷ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, 2 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್,
ಕೊಡುವಂತ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಈಗಾಗಲೇ ಟೆಕ್ನಿಕಲ್ಲಿ ಎಲ್ಲ ಕ್ಲಿಯರೆನ್ಸ್ ಆಗಿ ಕೆಲಸ ಶುರು ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನಿಯೋಗವು ದೆಹಲಿಗೆ ಆಗಮಿಸಿ ಮತ್ತು ಮಾಧ್ಯಮದವರ ಹೋರಾಟಗಾರರ ಸತತ ಒತ್ತಡದಿಂದ ವಂದೇ ಭಾರತ್ ರೈಲು ನಮಗೆ ದೊರೆತಿದೆ. ಅಮೃತ ಭಾರತ್ ರೈಲು ಅಭಿವೃದ್ಧಿ ಅಡಿಯಲ್ಲಿ ವಾಡಿ, ಶಹಾಬಾದ್, ಕಲಬುರಗಿ ಮತ್ತು ಸ್ಟೇಷನ್ ಗಾಣಗಾಪುರ ಅಭಿವೃದ್ಧಿಗೆ ಚಾಲನೆ ದೊರೆತಿದೆ. ಮಠ ದರ್ಗಾಗಳಿಗೆ ಇರುವ ದಶಕಗಳ ಸಮಸ್ಯೆಯಾದ ನೀಲೂರು ಕೆಲಸ ಸೇತುವೆ ಈಗ ಸಾರ್ವಜನಿಕ ಉಪಯೋಗಕ್ಕೆ ಮೋದಿ ಅವರು ತೆರವುಗೊಳಿಸಿದ್ದಾರೆ. 100,00,000 ನೇರ ಉದ್ಯೋಗ ಕಲ್ಪಿಸುವ ಪಿಎಂ ಮಿತ್ರ ಯೋಜನೆಯ ಅಡಿ ಆರಂಭವಾಗುವ ಮೆಗಾ ಜವಳಿ ಪಾರ್ಕ್ ತಲೆ ಎತ್ತಲಿದೆ. ಚಿತ್ತಾಪುರದ 8 ತಾಂಡಗಳಿಗೆ ರೈಲ್ವೆ ಫೋಟೋ ನಿರ್ಮಾಣಗೊಂಡಿದೆ. ಭಾರತಮಾಲಾ ರಸ್ತೆ ಅಫಜಲ್ಪುರದಿಂದ ಶಹಾಪುರ ಗಡಿಯ ತನಕ 1,575 ಕೋಟಿ ರೂಪಾಯಿ ವೆಚ್ಚದಲ್ಲಿ 71 ಕಿಲೋಮೀಟರ್ ಭಾರತಮಾಲಾ ರಸ್ತೆ ನಿರ್ಮಾಣವಾಗುತ್ತಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಪೂರೈಕೆ ಪ್ರಗತಿಯಲ್ಲಿದೆ. 1,500 ಕೋಟಿ ವೆಚ್ಚದಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ನೀರು ಪೂರೈಕೆ ಮಾಡಲಾಗುತ್ತಿದೆ. ನೆನೆಗುದಿಗೆ ಬಿದ್ದ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿ 2022 ನವೆಂಬರ್ನಿಂದ ನಿತ್ಯ ವಿಮಾನ ಹಾರಾಟ ಹಾಗೂ ಈ ವರ್ಷ ಫೆಬ್ರವರಿ 22 ರಾತ್ರಿ ವಿಮಾನ ಇಳಿಯುವ ಸೌಲಭ್ಯ ಆರಂಭಿಸಲಾಗಿದೆ. ಈ ವಿಮಾನ ನಿಲ್ದಾಣದಲ್ಲಿ 2 ಪೈಲಟ್ ತರಬೇತಿ ಸಂಸ್ಥೆಗಳು ಕಾರ್ಯಾಚರಿಸುತ್ತಿವೆ. ರಿಂಗ್ ರೋಡ್ ಸರ್ವಿಸ್ ರಸ್ತೆಗೆ ಚಾಲನೆ ನೀಡಲಾಗಿದೆ. ಕೃಷಿ ಶೀತಲೀಕರಣ ಘಟಕ ಕಲಬುರಗಿಯ ಕೋಟ್ನೂರ್ ಬಿಯಲ್ಲಿ ಪ್ರಾರಂಭವಾಗಿದೆ. ಸನ್ನತಿ ಕನಗನಹಳ್ಳಿ ಬೌದ್ಧ ಸ್ತೂಪ ಅಭಿವೃದ್ಧಿಗೆ ಹಣ ಮಂಜೂರು ಮಾಡಲಾಗಿದೆ. ಭಾರತದಲ್ಲಿ ತಲಾ ಆದಾಯ ಅತ್ಯಂತ ಕಡಿಮೆ ಇರುವ ಜಿಲ್ಲೆ ಕಲಬುರಗಿಯಾಗಿದ್ದು ತಲಾ ಆದಾಯ ವೃದ್ಧಿಗೆ ಹೃತ್ಪೂರ್ವ ಸಿದ್ಧತೆಗೊಳಿಸಲಾಗಿದ್ದು ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಪಣ ತೊಡಲಾಗಿದೆ ಎಂದು ಜಾಧವ್ ಹೇಳಿದರು. ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲ ಬಾರಿಗೆ ವಂದೇ ಭಾರತ್ ರೈಲು ಹಾಗೂ ಸಾಪ್ತಾಹಿಕ ರೈಲು ಬೆಂಗಳೂರಿಗೆ ಸಂಚಾರ ಪ್ರಾರಂಭಿಸಿದೆ. ಇದರಿಂದ ಈ ಭಾಗದಲ್ಲಿ ಸಂತಸ ಮನೆ ಮಾಡಿ ಹಬ್ಬದ ವಾತಾವರಣ ಸೃಷ್ಟಿಗೊಂಡಿದೆ. ಜನಸಾಮಾನ್ಯರು, ಮಕ್ಕಳು, ವಿದ್ಯಾರ್ಥಿಗಳು, ಕ್ಯಾನ್ಸರ್ ರೋಗಿಗಳು ಮೊದಲ ವಂದೇ ಭಾರತ್ನಲ್ಲಿ ಪ್ರಯಾಣಿಸುತ್ತಿರುವುದು ಸಂತಸದ ವಿಷಯ ಎಂದರು. ಯಾದಗಿರಿ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲು ನಿಲುಗಡೆಗೆ 15 ದಿನಗಳಿಗೆ ದೆಹಲಿಗೆ ನಿಯೋಗ ತೆರಳಿ ಇಲಾಖೆಗೆ ಮನವಿ ಮಾಡಲಾಗುವುದು. ಆ ಭಾಗದ ಜನರು ತೀವ್ರ ಒತ್ತಡ ಹೇರುತ್ತಿದ್ದು ಇದು ನ್ಯಾಯೋಚಿತ ಬೇಡಿಕೆಯಾಗಿದೆ. ರಾಯಚೂರು ಸಂಸದರ ಜೊತೆ ಸೇರಿ ನಿಯೋಗ ತೆರಳಿ ಕನಿಷ್ಠ 1 ನಿಮಿಷವಾದರೂ ನಿಲುಗಡೆಗೆ ಒತ್ತಾಯಿಸಲಾಗುವುದು. ಈ ಬೇಡಿಕೆಯನ್ನು ಈಡೇರಿಸುವ ಭರವಸೆ ಇದ್ದು ರೈಲು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡಲೇ ಶಿಫಾರಸು ಮಾಡುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಜಾಧವ್ ಸೂಚನೆ ನೀಡಿದರು. ಎಲ್ಲರೂ ಒಗ್ಗಟ್ಟಿನಿಂದ ಪ್ರಯತ್ನಿಸೋಣ ಎಂದು ಈ ಸಂದರ್ಭದಲ್ಲಿ ಭರವಸೆ ನೀಡಿದರು. ಸೂಗೂರು ಮಠದ ಚನ್ನಶಿವರುದ್ರ ಮುನಿ ಸ್ವಾಮೀಜಿ, ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗುತ್ತೇದಾರ್, ವಿಧಾನ ಪರಿಷತ್ತಿನ ಉಪನಾಯಕರಾದ ಸುನಿಲ್ ವಲ್ಯಾಪುರೆ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ಜಾತ್ಯತೀತ ಜನತಾದಳ ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್, ಭಾರತೀಯ ಜನತಾ ಪಕ್ಷದ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕೃಷ್ಣಾರೆಡ್ಡಿ, ರವಿರಾಜ್ ಕೊರವಿ, ಶರಣಪ್ಪ ಹದನೂರು, ಗೌತಮ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಕ್ಷಯ್ ಹಾಕೆ ಹಾಗೂ ಸೋಲಾಪುರ ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಇಂದು ಕಲಬುರಗಿ ಬ್ರ್ಯಾಂಡ್ ರೊಟ್ಟಿಯನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಲೋಕಾರ್ಪಣೆಗೊಳಿಸಿದರು. ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರಿಂದ ಹಿಡಿದು ಬಿಜೆಪಿಯ ಬಹುತೇಕ ನಾಯಕರಿಗೆ ನಾನೇ ಮನೆ ದೇವರು ಇದ್ದ ಹಾಗೆ. ನಿತ್ಯ ಬೆಳಿಗ್ಗೆ ನನ್ನನ್ನು ನೆನಪಿಸಿಕೊಂಡು ಏನಾದರೂ ಟೀಕಿಸದೆ ಹೋದರೆ ಅವರಿಗೆ ತಿಂದದ್ದು ಜೀರ್ಣವಾಗುವುದಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ. ಅವರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕಲಬುರಗಿ ಬ್ರ್ಯಾಂಡ್ ರೊಟ್ಟಿ ಲೋಕಾರ್ಪಣೆಗೊಳಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ನನ್ನನ್ನು ಟೀಕಿಸದೆ ಹೋದರೆ ಅವರಿಗೆ ಹೊತ್ತು ಹೋಗುವುದಿಲ್ಲ ಎಂದರು. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಆಳಂದನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆ ಮಾಡುವ ವಿಚಾರದಲ್ಲಿ ಗಲಾಟೆಗಳಾಗಿದ್ದವು. ಆಗ ಕಾನೂನು ಸುವ್ಯವಸ್ಥೆ ಕುಸಿದಿತ್ತು. ಈ ಸಲ ಅಂತಹ ಯಾವುದೇ ಘಟನೆ ನಡೆಯದಂತೆ ನೋಡಿಕೊಂಡಿದ್ದೇವೆ ಎಂದು ಮಾರುತ್ತರ ನೀಡಿದರು. ನಮ್ಮ ಸರ್ಕಾರದಲ್ಲಿ ರೌಡಿಗಳನ್ನು ನಿಯಂತ್ರಣ ಮಾಡಲಾಗುತ್ತಿದೆ ಎಂಬುದು ಬಿಜೆಪಿಗರಿಗೆ ಸಂಕಷ್ಟ ತಂದಿಟ್ಟಿದೆ. ಸಂಸದರಾಗಿ ಜಾಧವ್ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಎಂದು ಹೇಳಲಿ ಎಂದು ಸವಾಲು ಹಾಕಿದರು. ಸಿಯುಕೆಗೆ ಸುಣ್ಣ ಬಣ್ಣ ಬಳಸಿಲ್ಲ. ಮಂಜೂರಾಗಿದ್ದ ರೈಲ್ವೆ ವಲಯ ವಾಪಸ್ ತರಲು ಆಗಿಲ್ಲ. ನಿಮ್ಸ್, ಟೆಕ್ಸ್ಟೈಲ್ ಪಾರ್ಕ್ ಮೊದಲಾದ ಯೋಜನೆಗಳು ವಾಪಸ್ ಹೋಗಿವೆ. ಈ ಸಲದ ರೈಲ್ವೆ ಬಜೆಟ್ನಲ್ಲಿ ಕಲಬುರಗಿಗೆ ಕೇವಲ 1,000 ರೂಪಾಯಿ ಮೀಸಲಿಟ್ಟಿದ್ದಾರೆ. ಇವತ್ತು ವಂದೇ ಭಾರತ್ ಡಕೋಟಾ ರೈಲ್ವೆಗೆ ಉದ್ಘಾಟನೆ ಮಾಡಿದ್ದಾರೆ. ಜಾಧವ್ ವಾಸ್ತವದ ಮೇಲೆ ಮಾತನಾಡಲಿ ಎಂದು ಕುಟುಕಿದರು.
ಇಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿದ ಈ ಕಾರ್ಯಕ್ರಮದಲ್ಲಿ ರೊಟ್ಟಿ ಕೇಂದ್ರದವರಿಗೆ ಮಷಿನ್ ವಿತರಣೆ ಮತ್ತು ಚೆಕ್ಗಳನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇತ್ತೀಚೆಗೆ ಜನರಲ್ಲಿ ಮೂಡ್ತಾ ಇದೆ. ಆರೋಗ್ಯ ವನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಚ್ಚು ರೀತಿಯಲ್ಲಿ ನಗರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದ ಜನರು ಮತ್ತೊಮ್ಮೆ ಹಳ್ಳಿನಲ್ಲಿ ಏನು ನಾವು ಪ್ರಾಚೀನ ಕಾಲದಿಂದನೂ ಕೂಡ ಮಾಡ್ಕೊಂಡು ಬಂದಿರುವಂಥ ಆಹಾರ ಪದ್ಧತಿಗಳ ಬಗ್ಗೆ ವಿಶೇಷವಾದಂಥ ಆಸಕ್ತಿಗಳನ್ನು ಈಗ ನಾವು ಕಾಣ್ತಾ ಇದ್ದೀವಿ. ಈಗೇನು ನಾವು ಸೂಪರ್ ಫುಡ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ನಗರದಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ದುಬಾರಿ ಬೆಲೆಗಳು ಕೊಟ್ಟು ಖರೀದಿ ಮಾಡ್ತಾರೆ. ಏನು ನಾವು ನೀವು ನಿಮ್ಮ ಹೊಲದಲ್ಲಿ ಎಳಮಾಸಿ ದಿವಸ ತಿಂತೀವಿ, ಅದನ್ನೇ ಕ್ಲೀನಾಗಿ ಬ್ರ್ಯಾಂಡಿಂಗು ಪ್ಯಾಕೇಜಿಂಗು ಮಾಡಿ ಅದಕ್ಕೆ ಒಳ್ಳೆ ಯಾವುದಾದ್ರೂ ಹೆಸರು ಕೊಟ್ಟು ಅದನ್ನು ಸಿರಿಧಾನ್ಯ ಅಂತ ಹೇಳಿ, ಮಿಲೆಟ್ಸ್ ಅಂತ ಹೇಳಿ, ಸೂಪರ್ ಫುಡ್ಸ್ ಅಂತ ಹೇಳಿ, ಅದರದ ಏನು ಪೌಷ್ಟಿಕಾಂಶಗಳನ್ನೆಲ್ಲ ಸ್ವಲ್ಪ ಹೆಚ್ಚು ರೀತಿಯಲ್ಲಿ ಬ್ರ್ಯಾಂಡಿಂಗ್ ಮಾಡಿ ಅದು ಅದರ ಲಾಭ ಖಾಸಗಿ ರೀಟೇಲ್ ಕಂಪನಿಗಳಿಗೆ ಹೋಗ್ತಾ ಇದೆ. ನನ್ನ ಮತ್ತು ನಮ್ಮ ಅಲ್ಲಂಪ್ರಭು ಸಾಹೇಬ್ರು ಇರ್ಬೋದು, ಎಂ ವೈ ಪಾಟೀಲ್ ಇರ್ಬೋದು, ಅಥವಾ ನಮ್ಮ ಸರ್ಕಾರದ ಸಂಕಲ್ಪ ಏನಿದೆ ಅಂದರೆ ರೈತರಿಗೆ ಅನುಕೂಲ ಆಗಬೇಕು. ರೈತರಿಗೆ ಅನುಕೂಲ ಆದರೆ ಸಹಜವಾಗಿ ಸಮಾಜಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರೈತರು ಒಳ್ಳೆ ಪ್ರಮಾಣದ ಗುಣಯುಕ್ತ ಪದಾರ್ಥಗಳನ್ನು ಬೆಳೆದ್ರೆ ಅದನ್ನು ಉಪಯೋಗ ಮಾಡೋದು ಜನರು. ಈಗ ನಮ್ಮ ರೈತಾಪಿ ವರ್ಗಕ್ಕೆ ಸರಿಯಾಗಿ ನೋಡಿಕೊಂಡ್ರೆ ಅವರು ಬೆಳೆಯುವಂಥ ಜೋಳ ನಮ್ಮ ಜಿಲ್ಲೆಯಲ್ಲಿ ಏನಿಲ್ಲ ಅಂದರೂ ಸುಮಾರು 1 ಟನ್ ಜೋಳವನ್ನು ನಾವು ಬಿಳಿ ಜೋಳವನ್ನು ನಾವು ಬೆಳೀತಾ ಇದ್ದೇವೆ. 1 ಲ್ಯಾಕ್ ಟನ್ ದಯವಿಟ್ಟು ಕ್ಷಮಿಸ್ಬೇಕು, 1 ಲ್ಯಾಕ್ ಟನ್ ಜೋಳವನ್ನು ನಾವು ಬೆಳೆಸ್ತಾ ಇದ್ದೇವೆ. ಇದು ನಾವು ಉಪಯೋಗ ಅಫ್ಕೋರ್ಸ್ ಸೆಲ್ಫ್ ಕನ್ಸಂಪ್ಷನ್ನೂ ಇದೆ, ಅದರ ಜೊತೆ ಜೊತೆಯಾಗಿ ನಮ್ಮ ಭಾಗದ ಮಹಿಳೆಯರು ಇದರಿಂದ ರೊಟ್ಟಿ ಮಾಡಿ ಖಾನಾವಳಿಗೆ ಕಳಿಸೋದಿರ್ಬೋದು, ಹೋಟೆಲಿಗೆ ಕಳಿಸೋದಿರ್ಬೋದು, ಸಣ್ಣ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಇದನ್ನು ನಾವು ಮಾರ್ಕೆಟಿಗೆ ಸ್ಕೇಲಿಗೆ ತೊಗೊಂಡು ಹೋಗಬೇಕು ಅಥವಾ ನಾವು ನಗರಕ್ಕೆ ಪಟ್ಟಣಗಳಿಗೆ ನಾವು ಕರೆದು ಒಯ್ಯಬೇಕು ಅಂದರೆ ಕಷ್ಟದ ಕೆಲಸ. ಯಾಕಂದರೆ ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ. ಈಗ ಈ ರೊಟ್ಟಿ ಮಾಡೋಕ್ಕೆ ನಿಮಗೆ ಗೊತ್ತಿದೆ, ಖರೀದಿ ಮಾಡೋದು ನಿಮ್ಮ ಪಕ್ಕದ ಮನೆ ಖಾನಾವಳಿ ಅಷ್ಟೇ. ಬೆಂಗಳೂರಿನಲ್ಲಿ ಸಾಕಷ್ಟು ರೆಸ್ಟೋರೆಂಟ್ ಗಳು ತೆಗೆದಿದ್ದಾರೆ, ನಿಮಗೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಅಲ್ಲಿ ಕಾಮತ್ ಹೋಟೆಲ್ ಅಂತ, ಕಲಬುರಗಿ ರೊಟ್ಟಿ ತಿನ್ಬೇಕಾದ್ರೆ ಕಾಮತ್ ಹೋಟೆಲಿಗೆ ಹೋಗ್ತಾ ಇದೆ. ಅಲ್ಲಿ ಗಾಂಧಿನಗರ್ನಲ್ಲಿ ಅಲ್ಲಿ ಎಲ್ಲ ಮಾರ್ವಾಡಿಗಳು ಇರ್ಬೋದು, ಜೈನ್ ಸಮುದಾಯಗಳು ಭಾಳ ಇಷ್ಟಪಡ್ತಾರೆ. 2-3 ಕಡೆ ಅಷ್ಟೇ ಸಿಗೋದು ಅಲ್ಲಿ. ಮತ್ತು ಈಗೇನು ಮಾಡಿದ್ದಾರೆ, ಅಲ್ಲಿ ಕೆಲವು ಮಲೇಶ್ವರಂ ಇರ್ಬೋದು, ಜಯನಗರ್ ಇರ್ಬೋದು, ಬಸವನಗುಡಿ ಇರ್ಬೋದು, ಅಲ್ಲಿ ಕೆಲವು ಈ ಉಡುಪಿನಲ್ಲಿ ಸಿಗುವಂಥ ಮಂಗಳೂರು ಸಿಗುವಂಥ ಆಹಾರ ಪದಾರ್ಥಗಳನ್ನು ಅಲ್ಲಿ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ನಮ್ಮ ಕಲಬುರಗಿದು ಕೂಡ ಮಾಡ್ತಾಯಿದ್ರು, ನಮ್ಮ ಶೇಂಗಾ ಹಿಂಡಿ ಇರ್ಬೋದು, ಅಗಸಿ ಹಿಂಡಿ ಇರ್ಬೋದು, ರೊಟ್ಟಿಗಳಿರ್ಬೋದು, ಬಟ್ ಭಾಳ ಸಣ್ಣ ಪ್ರಮಾಣದಲ್ಲಿ. ಅದಕ್ಕೆ ನಮ್ಮ ಸಂಕಲ್ಪ ಏನು ಅಂದರೆ ರೈತರಿಗೂ ಒಳ್ಳೆಯದಾಗಬೇಕು, ಮತ್ತು ಅವರ ಪದಾರ್ಥವನ್ನು ಉಪಯೋಗ ಮಾಡಿ ಏನು ಮಹಿಳೆಯರು ಇವತ್ತು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಉಪಯೋಗ ಆಗಬೇಕು ಅಂದ್ಬಿಟ್ಟು ಇವತ್ತು ಅವರ ಒಂದು ಸಂಘಟನೆಗಳನ್ನು ಮಾಡ್ಕೊಂಡು ಅವರಿಗೆ ಹೆಚ್ಚು ರೀತಿಯಾದಂಥ ಯಾವ ರೀತಿ ಮಾಡಬೇಕು ಒಂದು ಸ್ಟ್ಯಾಂಡರ್ಡೈಸೇಷನ್ ಆಫ್ ಪ್ರೊಸೆಸ್ ಇರಬೇಕಾಗ್ತದೆ. ಆ ಪ್ರೊಸೆಸ್ ಸ್ಟ್ಯಾಂಡರ್ಡೈಸೇಷನ್ನು ಒಂದು ಫ್ರೇಮ್ವರ್ಕ್ನಲ್ಲಿ ಹಾಕಿದ್ರೆ ಹೋಟೆಲ್ ಖರೀದಿದಾರವರಿಗೂ ಅವರ ಹೆಲ್ತ್ ಸ್ಟ್ಯಾಂಡರ್ಡ್ಸು ಸೇಫ್ಟಿ ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ತರಬೇತಿ ಕೊಡೋದು ಮತ್ತು ಅವರಿಗೆ ಮಾರ್ಕೆಟ್ ಲಿಂಕೇಜು ಅಂದರೆ ಹೋಟೆಲ್ ಲಿಂಕೇಜ್ ಇರ್ಬೋದು ಅಥವಾ ಖಾನಾವಳಿ ಲಿಂಕೇಜ್ ಇರ್ಬೋದು ಅಥವಾ ರೀಟೇಲ್ ಲಿಂಕೇಜಸ್ ಕೂಡ ಇರ್ಬೋದು, ಮಾರುಕಟ್ಟೆಗೆ ನಾವು ಲಿಂಕ್ ಮಾಡೋದು ಕೂಡ ಕೊಡಬೇಕಾಗ್ತದೆ. ಒಂದು ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದರಲ್ಲಿ ನಾವು
ಜನರು ನಮಗೆ ಗಂಭೀರವಾಗಿ ಪರಿಗಣಿಸ್ಬೇಕು ಅಥವಾ ಇದು ಇದು ಒಂದು ಬಿಸ್ನೆಸ್ ಆಗಬೇಕು ಅಂದರೆ ನಾವು ಒಂದು ಚೌಕಟ್ಟಿನಲ್ಲಿ ಒಂದು ಫ್ರೇಮ್ವರ್ಕ್ನಲ್ಲಿ ಒಂದು ಆರ್ಥಿಕ ನೀತಿಗಳನ್ನು ರೂಪಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ಮೊನ್ನೆ ನಾನು ಕೆ ವಿ ಕೆಗೂ ಹೋಗಿದ್ದೆ ಮತ್ತು ನಂದೂರು ಇಂಡಸ್ಟ್ರಿಯಲ್ ಏರಿಯಾಗೂ ಹೋಗಿದ್ವಿ. ನಾವು ಡಿ ಸಿ ಅವರು ಶಾಸಕರು ಎಲ್ಲರೂ ಬಂದಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ಮಹಿಳೆಯರು ಎಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಇಲ್ಲಿ ಕಲಬುರಗಿನಲ್ಲಿ ಇಲ್ಲಿ ಒಂದು ಕಾಲೋನಿಯಿಂದ ಒಂದು 15 ಜನ ಮಹಿಳೆಯರು ಸಾಸ್ ಟೊಮ್ಯಾಟೊ ಸಾಸನ್ನು ಮಾಡುವ ತರಬೇತಿ ತೊಗೋತಾಯಿದ್ರು. ನಾನು ಕೇಳಿದೆ, ಏನು ಮಾಡ್ತೀರಾ ಈ ಟೊಮ್ಯಾಟೊ ಸಾಸ್ ತೊಗೊಂಡು? ಇಲ್ಲರಿ, ಅಕ್ಕಪಕ್ಕ ಮನೆಯವರಿಗೆ ಮಾಡ್ತೀವಿ ಅಂತ ಹೇಳಿ. ಅದನ್ನೇ ನಾವು ಭಾಳ ಸರಿ ವ್ಯವಸ್ಥಿತವಾಗಿ ನಾವು ಮಾಡಿದ್ರೆ ಅದನ್ನೇ ಅದೇ ಒಂದು ಬ್ರ್ಯಾಂಡ್ ಆಗ್ಬೋದು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ. ಸೊ ಅದಕ್ಕೆ ಇವತ್ತು ನಾವು ಈ ನಮ್ಮ ಸರ್ಕಾರ ವತಿಯಿಂದ 50 ರೊಟ್ಟಿ ಮೇಕಿಂಗ್ ಮಿಷಿನ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮುಂಚೆ ಏನಾಗ್ತಾ ಇತ್ತು, ಇಬ್ಬರು ಮಹಿಳೆಯರು ರೊಟ್ಟಿ ಮಾಡಬೇಕಾದ್ರೆ ಇಟ್ ಈಸ್ ಲೇಬರ್ ಇಂಟೆನ್ಸಿವ್, ತಟ್ತಾ ಹೋಗ್ಬೇಕು, ನಿಮ್ಗೆ ಗೊತ್ತಿದೆ ಅಲ್ಲ. ಅದು ಕೈಗೆಲ್ಲ ಇದು ಆಗ್ತದೆ, ಸೊ ಕನ್ಸಿಸ್ಟೆನ್ಸಿನೂ ಇರಲ್ಲ ಮತ್ತು ಜಾಸ್ತಿ ಹೊತ್ತು ಮಾಡಲಿಕ್ಕೂ ಆಗಲ್ಲ. ಆದರೆ ಈಗ ಈ ರೊಟ್ಟಿ ಮೇಕಿಂಗ್ ಮಿಷಿನಿಂದ ಏನಿಲ್ಲ ಅಂದರೂ ಆರಾಮಾಗಿ 1,000 ರೊಟ್ಟಿ ಒಂದು ದಿನದಲ್ಲಿ ಮಾಡಿ ಅವರಿಗೆ ಅನುಕೂಲ ರೀತಿಯಾಗಿ ಮಾಡ್ತಾ ಇದ್ದೀವಿ. ಇದನ್ನು ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂದರೆ ಸೆಲ್ಫ್ ಹೆಲ್ಪ್ ಏನು ಸ್ವಸಹಾಯ ಗುಂಪುಗಳಿಗೆ, ಯಾರು ಇದರಲ್ಲಿ ಆಗಲೇ ಪರಿಣಿತರಿದ್ದಾರೆ, ತರಬೇತಿಯನ್ನು ಪಡೆದಿದ್ದಾರೆ, ಅವರನ್ನು ನಾವು ಕೊಟ್ಟು ಇವತ್ತು 2 ಬಯರ್ ಸೆಲ್ಲರ್ ಮೀಟ್ ಅಂತ ನಾವು ಏನು ಹೇಳ್ತೀವಿ, 2 ಜೊತೆ ಒಪ್ಪಂದ ಮಾಡ್ಕೊತಾ ಇದ್ದೀವಿ. ಒಂದು ಹೋಟೆಲ್ ಅಸೋಸಿಯೇಷನ್ ಅವರ ಜೊತೆ ಮತ್ತು ಇನ್ನೊಂದು ಹೋಟೆಲ್ಗಳ ಜೊತೆ, ಖಾಸಗಿ ಹೋಟೆಲ್ಗಳ ಜೊತೆ ಕೂಡ ನಾವು ಇವತ್ತು ಒಂದು ಒಪ್ಪಂದ ಮಾಡ್ತಾ ಇದ್ದೀವಿ. ಹೋಟೆಲ್ ಅಸೋಸಿಯೇಷನ್ ಚೇರ್ಮನ್ ಅವರು ಕೂಡ ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ರೊಟ್ಟಿ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಂತ ಇದೆ, ಅವ್ರ ಜೊತೆ ಇವತ್ತು ಒಪ್ಪಂದ ಮಾಡಿ ಒಂದು ಯೂನಿಫಾರ್ಮ್ ಬ್ರ್ಯಾಂಡಿಂಗು, ಯೂನಿಫಾರ್ಮ್ ಪ್ಯಾಕಿಂಗು, ಮತ್ತು ಅವರಿಗೆ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳನ್ನು ಕೂಡ ನಾವು ನಮ್ಮ ಕಡೆಯಿಂದ ನಾವು ಮಾಡ್ತಿದ್ದೀವಿ. ಅದು ಲಿಂಕೇಜಸ್ ಇರ್ಬೋದು, ಮಾರ್ಕೆಟಿಂಗ್ ಏನು ಮಾರ್ಕೆಟಿಂಗ್ ಕಾಸ್ಟ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಆರ್ಥಿಕ ಸಹಾಯ ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆ ವ್ಯಾಲ್ಯೂ ಅಡಿಷನ್ ಸರ್ವಿಸಸ್, ಅಂದರೆ ಅವ್ರಿಗೆ ಬೇಕಾಗಿರುವಂಥ ಟ್ರೈನಿಂಗ್ ಇರ್ಬೋದು, ಸ್ಕಿಲ್ಲಿಂಗ್ ಇರ್ಬೋದು, ರೀಸ್ಕಿಲ್ಲಿಂಗ್ ಇರ್ಬೋದು, ಅಪ್ಸ್ಕಿಲ್ಲಿಂಗ್ ಇರ್ಬೋದು, ಅಥವಾ ಅವರಿಗೆ ಅನಿಸ್ತಾ ಇದ್ದರೆ ಇಲ್ಲಪ್ಪ ಸರ್ಕಾರ ಇದು ಸರಿ ಮಾಡ್ತಾ ಇಲ್ಲ, ನೀವು ಈ ರೀತಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡ್ರು ಕೂಡ ಅದನ್ನು ಕೂಡ ನಾವು ವ್ಯಾಲ್ಯೂ ಆ್ಯಡೆಡ್ ಸ್ಕಿಲ್ ಸೆಟ್ಸಿಗೆ ನಾವು ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದು ಇಂಥ ವಿನೂತನವಾದಂಥ ಕಾರ್ಯಕ್ರಮ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಈ ಹೊಸ ಪೀಳಿಗೆ ಹೊಸ ಯುಗಕ್ಕೆ ನಾವು ನಮ್ಮ ನೀತಿಗಳನ್ನು ನಮ್ಮ ಯೋಜನೆಗಳನ್ನು ಬದಲಾವಣೆ ಮಾಡಿಲ್ಲ ಅಂದರೆ ನಾವು ನಮ್ಮ ಮಹಿಳೆಯರಿಗೆ ಆರ್ಥಿಕ ಸ್ಥಿರತೆ ಮತ್ತು ಅವರಿಗೆ ಆರ್ಥಿಕ ಪ್ರಗತಿಯನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು. ಇದರ ಜೊತೆ ಜೊತೆಯಾಗಿ ಪ್ರಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗಬೇಕು ಅಂದ್ಬಿಟ್ಟು ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಪ್ರಾಯೋಗಿಕವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಮ್ಮ ಸಂಕಲ್ಪ ಏನು, ಪ್ರತಿಯೊಂದು ತಾಲೂಕಿನಲ್ಲಿ ಇವೆಲ್ಲನೂ ಆಗಬೇಕು. ಆದರೆ ಈ ವರ್ಷ ನಾವು ಪ್ರಾಯೋಗಿಕವಾಗಿ ಕೆಲವು ತಾಲೂಕುಗಳನ್ನು ಬೇಸ್ಡ್ ಆನ್ ಅಗ್ರಿಕಲ್ಚರ್ ಔಟ್ಪುಟ್ ಇರ್ಬೋದು, ಬೇಸ್ಡ್ ಆನ್ ಮಾರ್ಕೆಟ್ ಅಸೆಸ್ಮೆಂಟ್ ಇರ್ಬೋದು ನಾವು ಮಾಡಿದ್ದೀವಿ. ಒಂದನೇದು ಡ್ರೋನ್ ಟೆಕ್ನಾಲಜಿ, ಡ್ರೋನ್ಗಳನ್ನು ಏನು ನಿಮ್ಮ ಕೆಮಿಕಲ್ ಸ್ಪ್ರೇಯಿಂಗಿಗೆ ಯೂಸ್ ಮಾಡೋದು, ಫರ್ಟಿಲೈಸರ್ಸಿಗೆ ಯೂಸ್ ಮಾಡೋದು. ಸೇಡಮ್ಮು, ಕಮಲಾಪುರು, ಅಫಜಲ್ಪುರು, ಚಿತಾಪುರ್ನಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಒಂದೊಂದು ಸೆಂಟರು 50 ಲಕ್ಷ ಆಗುತ್ತೆ. ಸೊ ಏನಿಲ್ಲ ಅಂದರೂ 1-2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಪ್ರಥಮ ಬಾರಿಗೆ ತಾಲೂಕು ಮಟ್ಟದಲ್ಲಿ ನಾವು ಫರ್ಟಿಲೈಸರ್ ಸ್ಪ್ರೇಯಿಂಗ್ ಸೆಂಟರ್ಸನ್ನು ಅಲಾಂಗ್ ವಿತ್ ಡ್ರೋನ್ಸಿಗೆ ನಾವು ಯೂಸಿಂಗ್ ಡ್ರೋನ್ ಟೆಕ್ನಾಲಜಿ ಮಾಡ್ತಾ ಇರೋದು. ಎರಡನೇದು, ಅತಿ ಹೆಚ್ಚು ತೊಗರಿ ಉತ್ಪಾದನೆ ಚಿತ್ತಾಪುರ ತಾಲೂಕಿನಲ್ಲಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ಅಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಎಲ್ಲೂ ಕೂಡ ಕೋಲ್ಡ್ ಸ್ಟೋರೇಜ್ ಇಲ್ಲ. ಸೊ ಆದ್ಯತೆ ನಾವು ನಮ್ಮ ಜಿಯೋಗ್ರಫಿಕಲಿ ಇಂಡೆಕ್ಸ್ಡ್ GI ಟ್ಯಾಗ್ ಅಂತ ನಾವೇನು ಹೇಳ್ತೀವಿ, ಆ GI ಟ್ಯಾಗ್ ಇದಕ್ಕೆ ಏನು ಪದಾರ್ಥಕ್ಕೆ ಅಗ್ರಿಕಲ್ ಪ್ರಾಡಕ್ಟಿಗೆ ನಾವು ಆದ್ಯತೆಯನ್ನು ಕೊಟ್ಟು ಒಂದು ಕೋಲ್ಡ್ ಸ್ಟೋರೇಜ್ ಯೂನಿಟು 10 ಕೋಟಿ ವೆಚ್ಚದಲ್ಲಿ ಚಿತ್ತಾಪುರ್ನಲ್ಲಿ, ಮತ್ತು ಹಾರ್ಟಿಕಲ್ಚರು ನಮ್ಮ ಕಮಲಾಪುರ ಬಾಳೆಹಣ್ಣಿಗೆ ಕೂಡ ಅಲ್ಲೇ ಅವಕಾಶವನ್ನು ಮಾಡಿಕೊಡ್ತೀವಿ. ಪ್ರಾಯೋಗಿಕವಾಗಿ ಇಲ್ಲಿ ಸಕ್ಸಸ್ ಆದರೆ ಖಂಡಿತವಾಗೂ ನಾವು ಬೇರೆ ಕಡೆಯೂ ಕೂಡ ನಾವು ಮಾಡ್ತೀವಿ. ಅದರ ಜೊತೆ ಜೊತೆಗೆ ಕಸ್ಟಮ್ ಹೈಯರ್ ಸರ್ವಿಸ್ ಸೆಂಟರ್ಸ್ನ, ಅಂದರೆ CSC ಅಂತ ನಾವು ಏನು ಹೇಳ್ತೀವಿ, ಸಣ್ಣ ಮತ್ತು ಮಧ್ಯಮ
ರೈತರಿಗೆ ಅನುಕೂಲ ಆಗೋಕ್ಕೆ 9 ಸೆಂಟರ್ಸ್ ಅನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಅಫಜಲ್ಪುರು, ಅಳಂದು, ಜೇವರ್ಗಿ, ಕಮಲಾಪುರು, ಕಾಳ್ಗಿ, ಕಲಬುರ್ಗಿ ಮತ್ತು ಚಿತಾಪುರು. ಒಂದೊಂದು ಕಸ್ಟಮ್ ಹೈಯರ್ ಸರ್ವಿಸ್ ಸೆಂಟರು 50 ಲಕ್ಷ ಇರುತ್ತೆ. ಸೊ ಇದಕ್ಕೆ ಒಟ್ಟಾಗಿ 4.5 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಇದರದ ಏನು ಇದ್ರ ವಿಭಿನ್ನತೆ ಏನಂದರೆ, ಈ ಕಸ್ಟಮ್ ಸರ್ವಿಸ್ ಕಸ್ಟಮ್ ಹೈಯರ್ ಸರ್ವಿಸ್ ಸೆಂಟರ್ಸು ಸ್ವಸಹಾಯ ಗುಂಪುಗಳು ನಡೆಸುತ್ತೆ, ಸರ್ಕಾರ ನಡೆಸೋದಿಲ್ಲ. ಸ್ವಸಹಾಯ ಗುಂಪುಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಅಥವಾ ಅಲ್ಲಿರುವಂಥ ಫುಡ್ ಪ್ರೊಸೆಸಿಂಗ್ ಔಟ್ಸೋರ್ಸಿಂಗ್ ಏಜೆನ್ಸಿ ಯಾವುದಾದ್ರೆ ಅವ್ರ ಸಹಭಾಗಿತ್ವದಲ್ಲಿ ಅಥವಾ ಯಾವುದಾದ್ರೂ ಮಹಿಳೆ ಅಸೋಸಿಯೇಷನ್ ಇದ್ದರೆ ಅದ್ರ ಮುಖಾಂತರ ನಾವು ಈ ಸೆಂಟರ್ಸ್ನ ನಾವು ನಡೆಸ್ತೀವಿ. ಪ್ರಾಯೋಗಿಕವಾಗಿ ಇದು ಮಾಡ್ತಾ ಇರೋದು ರೊಟ್ಟಿ ಮೇಕಿಂಗ್, ರೊಟ್ಟಿ ಬ್ರ್ಯಾಂಡಿಂಗ್ ಇರ್ಬೋದು ಅಥವಾ ಇವೆಲ್ಲ ಕಾರ್ಯ ರೈತರಿಗೋಸ್ಕರ ಮಹಿಳೆಯರಿಗೋಸ್ಕರ ಕಾರ್ಯಕ್ರಮಗಳಿರ್ಬೋದು. ಅವರು ಹೆಚ್ಚು ಸಬಲರಾದರೆ ಸಮಾಜದಲ್ಲಿ ಇನ್ನೂ ಹೆಚ್ಚು ಪ್ರಗತಿ ಕಾಣ್ತೀವಿ ಅಂತ ನಮ್ಮ ಸರ್ಕಾರದ ಅಪಾರವಾದಂಥ ನಂಬಿಕೆ ಇದೆ. ಆದ್ದರಿಂದ ಇದಕ್ಕೆಲ್ಲರೂ ಕೂಡ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಇದಕ್ಕೆ ಹೆಚ್ಚು ಪ್ರಚಾರವನ್ನು ನೀಡಿ ಹೆಚ್ಚು ಜನರಿಗೆ ಇದನ್ನು ತಲುಪಿದ್ರೆ ಮುಂಬರುವ ದಿನಗಳಲ್ಲಿ ಕಲಬುರ್ಗಿ ರೊಟ್ಟಿ ಇರ್ಬೋದು ಅಥವಾ ನಮ್ಮ ಭಾಗದಲ್ಲಿ ಬೆಳೀತಿರುವ ಸಿರಿಧಾನ್ಯ ಇರ್ಬೋದು, ಜಿ ಐ ಪ್ರಾಡಕ್ಟ್ಸ್ ಇರ್ಬೋದು, ಕಮಲಾಪುರ ಬಾಳೆಹಣ್ಣು ಇರ್ಬೋದು, ನಮ್ಮ ತೊಗರಿ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ನಮ್ಮ ರೈತರ ಏನು ಉತ್ಪಾದನೆ ಮಾಡ್ತಾರೆ, ಆರ್ಕಿಡ್ ಬೆಳೆಸ್ತೀವಿ ನಾವಿಲ್ಲಿ, ನಾವು ಇಲ್ಲಿ ಕಲ್ಲಂಗಡಿ ಹಣ್ಣು ಸಹ ಬೆಳೆಸ್ತೀವಿ. ನಮ್ಮ ಆರ್ಕಿಡ್ಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗ್ತದೆ, ಇಲ್ಲಿಂದ ಹೈದರಾಬಾದು, ಹೈದರಾಬಾದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೂಡ ಹೋಗ್ತದೆ. ಸೊ ಇಂಥವೆಲ್ಲ ವಿಭಿನ್ನವಾದಂಥ ಯೋಜನೆಗಳು ನಮ್ಮ ರೈತರಿಗೆ ಮತ್ತು ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಅನುಕೂಲ ಆಗುವಂತೆ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲದೂ ತಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಬೆಂಬಲ ಇರುತ್ತೆ ಅಂತ ನನ್ನ ಭಾವಿಸ್ತಾ. ನಿನ್ನೆನ ಮೊನ್ನೆನ ಯಾವುದೋ ಪ್ರೋಟೋಕಾಲ್ ಬಗ್ಗೆ ಮಾತಾಡೋದು, ಅದೇ ಯಾವ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ರೆ ಮೊನ್ನೆ ಹೋಗಿ 27 ಕೋಟಿ ರೂಪಾಯಿ ಯಾವುದೋ ಒಂದು ಸರ್ವಿಸ್ ರೋಡನ್ನು ಉದ್ಘಾಟನೆ ಮಾಡಿದ್ದು, ಒಂದು ಆಫೀಸರ್ ಇಲ್ಲ, 57 ಕೋಟಿದು ಯಾವುದೋ ಸರ್ವಿಸ್ ರೋಡು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರಂತೆ, ಬಿ ಜೆ ಪಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ. ಅದಕ್ಕೆ ಪರ್ಮಿಷನ್ ಇಲ್ಲ, ಅವ್ರ ಆಫೀಷಿಯಲ್ಸಿಂದನೇ ಪರ್ಮಿಷನ್ ಇಲ್ಲ, ತೋರಿಸ್ಬಿಡ್ಲಿ ಈ ಪರ್ಮಿಷನ್ ಕೊಟ್ಟಿದ್ದೀವಿ ನಾವು ಮಾಡಲಿಕ್ಕೆ ಅಂತ. ಪ್ರೋಟೋಕಾಲ್ ಇಲ್ಲ, ಅವರೇ 4 ಜನ ಪದಾಧಿಕಾರಿಗಳು ಹೋಗ್ಬಿಟ್ಟು ಮಾಡಿದ್ದಾರೆ. ಒಂದು ಫೋಟೋ ತೋರಿಸ್ಬಿಡಿ ಯಾವುದಾದ್ರೂ ಅಧಿಕಾರಿ ಇರೋದು ಅದರಲ್ಲಿ. ಕಲಬುರ್ಗಿ ರೈಲ್ವೆ ಡಿವಿಷನ್ನು 1,000 ರೂಪಾಯಿ ಕೊಟ್ಟಿದ್ದಾರೆ. ಯಾವುದೋ ಇವತ್ತು ಹೋಗಿ ಡಕೋಟಾ ವಂದೇ ಮಾತರಂ, ಸಾರಿ ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಅದ್ರ ಟಾಪ್ ಸ್ಪೀಡು 180 ಕಿಲೋಮೀಟರ್ಸ್ ಇರಬೇಕಾಗಿತ್ತು, ಆ್ಯಾವ್ರೇಜ್ ಸ್ಪೀಡು 130. ಎಲ್ಲಿದೆ ಅದು? ಏನು ಮಾಡ್ತಾ ಇದ್ದೀರಿ? ರೈಲ್ವೆ ಡಿವಿಷನ್ ಬಂದಿದ್ದರೆ ಎಷ್ಟು ನಮ್ಮ ಭಾಗದ ಜನರಿಗೆ, ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗ್ಬೋದಾಗಿತ್ತು, ಎಷ್ಟು ಜನರಿಗೆ ಅನುಕೂಲ ಆಗ್ತಾ ಇತ್ತು. ಇದು ಒಂದು ರೈಲ್ವೆ ಡಿವಿಷನ್ ಆಗಿಬಿಟ್ಟಿದ್ದಿದ್ರೆ ಹಬ್ ಆಗ್ತಾ ಇತ್ತು, ಕೇಂದ್ರದ ಏನು ಇದು ಫ್ರೈಟ್ ಹಬ್ಬು, ಕಾರ್ಗೋ ಹಬ್ಬು, ನೌಕರಿಗಳು ಸಿಗ್ತಾ ಇದ್ವು. March 13 ನಡೆಯಲಿರುವ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ನೂತನ ವಿದ್ಯಾಲಯ ಮೈದಾನಕ್ಕೆ ಭೇಟಿ ನೀಡಿ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಕಲಬುರಗಿ ನಗರದಲ್ಲಿ March 13 ಬುಧವಾರದಂದು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್, ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮಂಗಳವಾರ ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನಕ್ಕೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು. ಈ ಸಮಾವೇಶಕ್ಕೆ 1,000 ಸಂಖ್ಯೆಯಲ್ಲಿ ಜನ ಬರುವ ಕಾರಣ ಎನ್ವಿ ಮೈದಾನದಲ್ಲಿ ಸೂಕ್ತ ಆಸನ ಭದ್ರತೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಊಟಕ್ಕೆ ಪ್ರತ್ಯೇಕ ಕೌಂಟರ್ ತೆರೆಯಬೇಕು, ಅಲ್ಲಲ್ಲಿ ಬಯೋಟಾಯ್ಲೆಟ್ ಅಳವಡಿಸಬೇಕು, ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೆಂದ ಸಚಿವರು ಕಾರ್ಯಕ್ರಮದ ರೂಪುರೇಷೆಯ ಕುರಿತು ಇವೆಂಟ್ ಮ್ಯಾನೇಜರ್ಗಳಿಂದ ಮಾಹಿತಿ ಪಡೆದರು. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬರುವ ಜನರಿಗೆ ಬೆಳಿಗ್ಗೆ ದಾರಿಯ ಮಧ್ಯದಲ್ಲಿಯೇ ಉಪಹಾರದ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಕೆಕೆಆರ್ಟಿಸಿ ಎಂಡಿ ಎಂ ರಾಜಪ್ಪ, ಸಹಾಯಕ ಆಯುಕ್ತರಾದ ರೂಪಿಂದರ್ ಕೌರ್, ಆಶಪ್ಪ ಪೂಜಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗಿ ವಿದ್ಯಾರ್ಥಿ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡುವ ಉದ್ಯೋಗ ಆವಿಷ್ಕಾರ ಯೋಜನೆಯ ಕುರಿತು ಇಂದು
ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಕೆಕೆಆರ್ಡಿಬಿ ಸಭಾಂಗಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯ ಮೂಲಕ ವಿವರಿಸಿದರು. ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಉದ್ಯೋಗ ನೀಡುವ ಯೋಜನೆ ಉದ್ಯೋಗ ಆವಿಷ್ಕಾರ ಯೋಜನೆಯಾಗಿದ್ದು, ಈ ಯೋಜನೆಯ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಸುಮಾರು 25,000 ವಿದ್ಯಾರ್ಥಿಗಳಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಇದರ ಅವಕಾಶ ದೊರೆಯಲಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಕಲಬುರಗಿ ನಗರದ ಐವನಶಾಹಿ ಪ್ರದೇಶದಲ್ಲಿ ಇರುವ ಕೆಕೆಆರ್ಡಿಬಿ ಮಂಡಳಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ವಿವರಿಸಿದರು. ಪದವಿ ವಿದ್ಯಾರ್ಥಿಗಳಿಗೆ ಅವರ ಪಠ್ಯದ ಜೊತೆಯಲ್ಲಿಯೇ ಕಂಪ್ಯೂಟರ್ ತಂತ್ರಾಂಶಗಳಾಗಿರುವಂತಹ C++, ಜಾವಾ ಸೇರಿದಂತೆ ಇತರೆ ಕೋಡಿಂಗ್ ವಿಷಯಗಳನ್ನು ಕಲಿಸಿಕೊಡಲಾಗುತ್ತದೆ. ಅಲ್ಲದೆ ಟಾಟಾ, ಇನ್ಫೋಸಿಸ್ ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳೊಂದಿಗೆ ಟೈಅಪ್ ಮಾಡಿಕೊಂಡು ಉದ್ಯೋಗ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನ ಪಡೆಯಲಿದ್ದು, ಅದರ ಆಧಾರದ ಮೇಲೆ ಪ್ರತಿಷ್ಠಿತ ಕಂಪನಿಗಳಲ್ಲಿ 60% ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು. ಈಗಾಗಲೇ ತಾಂತ್ರಿಕ ತರಬೇತಿ ಪಡೆದ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸಹಜವಾಗಿ ಉದ್ಯೋಗಗಳನ್ನು ಪಡೆಯುತ್ತಾರೆ. ಆದರೆ BA/BCOM ವಿಷಯಗಳನ್ನು ಓದಿರುವ ವಿದ್ಯಾರ್ಥಿಗಳಿಗೆ ಈ ಉದ್ಯೋಗ ಆವಿಷ್ಕಾರ ಯೋಜನೆಯ ಅಡಿಯಲ್ಲಿ ತಾಂತ್ರಿಕ ತರಬೇತಿ ನೀಡಿ ಅವರಿಗೂ ಕೂಡ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂತೆ ಮಾಡಲಾಗುವುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯ ನಂತರ ಅಫಜಲ್ಪುರ ತಾಲೂಕಿನ 4 ಜನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಎಜುಕೇಶನ್ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗೊತ್ತಿರುವಂತೆ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾನು ಅಧಿಕಾರ ಸ್ವೀಕಾರ ಮಾಡಿ ಸುಮಾರು 6 ತಿಂಗಳಾಗಿದೆ. ಈಗಾಗಲೇ ನಾವು ಅಕ್ಷರಾವಿಷ್ಕಾರ ಯೋಜನೆಯಡಿಯಲ್ಲಿ ಈ ಬಾರಿ ನಮ್ಮ ಮಂಡಳಿಗೆ ಬಂದಿರುವಂಥ 3,000 ಕೋಟಿ ಅನುದಾನದಲ್ಲಿ ಸುಮಾರು 750 ಕೋಟಿ ಇಟ್ಟಿದ್ದು ತಮ್ಮೆಲ್ಲರಿಗೂ ಗಮನದಲ್ಲಿದೆ. ಹಾಗೂ ಆರೋಗ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರತಕ್ಕಂಥ 7 ಜಿಲ್ಲೆಯಲ್ಲಿ ಅನುಕೂಲ ಆಗ್ತಕ್ಕಂಥ ಸುಮಾರು 300 ಕೋಟಿ ಅನುದಾನ ಕೂಡ ನಾವು ಇಟ್ಟಿದ್ದೀವಿ. ಈಗ ಒಂದು ಭಾಗ ಅಭಿವೃದ್ಧಿ ಆಗಬೇಕೆಂದರೆ ಹೆಚ್ಚಿನ ಒತ್ತು ನಾವು ಶಿಕ್ಷಣಕ್ಕೆ ಕೊಡಬೇಕು ಹಾಗೂ ಆರೋಗ್ಯಕ್ಕೆ ನೀಡಬೇಕು, ಮತ್ತು ಅದ ನಂತರ ಜನರಿಗೆ ಅನುಕೂಲ ಆಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಉದ್ಯೋಗ ಆವಿಷ್ಕಾರ ಅಂತ ನಾವು ನಮ್ಮ ಮಂಡಳಿ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ದ ಫ್ಯೂಚರ್ ಡಿಪೆಂಡ್ಸ್ ಆನ್ ವಾಟ್ ಯು ಡೂ ಟುಡೇ. ನಾಳೆ ನಾವು ಏನು ಮಾಡ್ತೀವಿ ಅದು ಇವತ್ತಲ್ಲಿ ಅವಲಂಬಿತಿರ್ತದೆ, ಯಾವೊಂದು ರೀತಿಯಿಂದ ನಾವು ಮಾಡ್ತೀವಿ. ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ, ಯಾಕಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಸುಮಾರು 42,343 ಶಾಲೆಗಳಿವೆ, ಕಾಲೇಜಸ್ಗಳಿವೆ, ಹಾಗೂ 8,997 AICTE ಅಪ್ರೂವ್ಡ್ ಕಾಲೇಜ್ಗಳಿವೆ. ಸುಮಾರು 25 ಕೋಟಿ ಜನಾಂಗ, ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಸುಮಾರು 140 ಕೋಟಿ ಜನಸಂಖ್ಯೆ, ಅದರಲ್ಲಿ 25 ಕೋಟಿ ವಿದ್ಯಾರ್ಥಿಗಳು ಶಾಲೆ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದೆಲ್ಲ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 2023 ಅದರ ಪ್ರಕಾರ ಇರತಕ್ಕಂಥ ಒಂದು ಮಾಹಿತಿ. ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜನಸಂಖ್ಯೆ 2022-23 ಇದ್ದಿದ್ದು 6,66,000, ಅದರಲ್ಲಿ 45% ಅಂದರೆ ಸುಮಾರು 2,99,00,000 ಜನಸಂಖ್ಯೆ ಉದ್ಯೋಗಗಳಾಗಿದ್ದಾರೆ, ಉದ್ಯೋಗಿಗಳು. ಅದು ಫಾರ್ಮಲ್ ಸೆಕ್ಟರ್ ಇರಬಹುದು, ಇನ್ಫಾರ್ಮಲ್ ಸೆಕ್ಟರ್ ಇರಬಹುದು, ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಎಲ್ಲ ಸೇರಿ
ಫಾರ್ಮಲ್ ಸೆಕ್ಟರಲ್ಲಿ ಔಪಚಾರಿಕ ವಲಯದಲ್ಲಿ ಸುಮಾರು 24.74% ಉದ್ಯೋಗ ಮಾಡ್ತಾ ಇದ್ದಾರೆ. ಇನ್ಫಾರ್ಮಲ್ ಸೆಕ್ಟರ್ ಅಗ್ರಿಕಲ್ಚರ್ ಸೆಕ್ಟರ್ ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಅದೇ ಇದೆ ನಮ್ಮ ಭಾಗದಲ್ಲಿ 46.6% ತೊಡಗಿದ್ದಾರೆ. ಇನ್ಫಾರ್ಮಲ್ ಸೆಕ್ಟರ್ ನಾನ್ ಅಗ್ರಿಕಲ್ಚರಲ್ಲಿ 28.66% ಜನ ವಲಯದಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ಅದರಂತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಾವು ನೋಡಿದ್ರೆ 13 ಯೂನಿವರ್ಸಿಟಿಗಳಿವೆ, ಅದರಲ್ಲಿ ಗೌರ್ಮೆಂಟ್ 9, ಪ್ರೈವೇಟ್ 3, ಮತ್ತು ಒಂದು ಸೆಂಟ್ರಲ್ ಯೂನಿವರ್ಸಿಟಿ. ಸುಮಾರು 74 ಕಾಲೇಜ್ಗಳು ನಾವು ಇದು ಮಾಡ್ತಾಯಿದ್ದೀವಿ, ಇದೆ ನಮ್ಮ ಭಾಗದಲ್ಲಿದೆ. ವರ್ಲ್ಡ್ ಇಕನಾಮಿಕ್ ಫೋರಂ ಪ್ರಕಾರ ಪ್ರತಿ ವರ್ಷ ಸುಮಾರು 1,30,00,000 ವಿದ್ಯಾರ್ಥಿನಿಯರು ಉದ್ಯೋಗ ಆಕಾಂಕ್ಷಿಗಳಾಗಿರ್ತಾರೆ. ಅದರಲ್ಲಿ ಅರ್ಹರಾಗಿರೋರು ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ 4ರಲ್ಲಿ ಒಬ್ಬರೇ ಕ್ವಾಲಿಫೈಡ್ ಆಗಿರ್ತಾರೆ, ಹಾಗೂ ಇಂಜಿನಿಯರಿಂಗಲ್ಲಿ 1:5 ಇದೆ, 5ರಲ್ಲಿ ಒಬ್ಬರೇ ಅರ್ಹರಾಗಿರ್ತಾರೆ, ಹಾಗೂ ಗ್ರ್ಯಾಜುಯೇಟ್ ಅವರಲ್ಲಿ 10ರಲ್ಲಿ ಒಬ್ಬರು ಆಗಿರ್ತಾರೆ. ತೊ ಈ ಒಂದು 10 ಜನ ಉದ್ಯೋಗಕ್ಕೆ ಯೋಗ್ಯರವರಲ್ಲಿ ಉದ್ಯೋಗ ಸಿಗೋದು ಕೇವಲ ಒಬ್ಬರಿಗೆ. ಯಾಕೆ ಸಿಗ್ತಾ ಇಲ್ಲ ಅಂತ ಅದ್ರ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ವಿ ಸುಮಾರು 3-4 ತಿಂಗಳಿಂದ. ಇಲ್ಲಿರ್ತಕ್ಕಂಥ ಎಲ್ಲ ತಜ್ಞರ ಜೊತೆ, ಇಲ್ಲಿರ್ತಕ್ಕಂಥ ಆ ಒಂದು ಭಾಗದಲ್ಲಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡಿದಾಗ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್. ಯಾಕಂದರೆ ನಾವು ಓದಿರ್ತೀವಿ, ಪಾಸ್ ಆಗಿರ್ತೀವಿ. ಎವ್ರಿ ಸ್ಕಿಲ್ ಯು ಅಕ್ವೈರ್ ಡಬಲ್ಸ್ ಯುವರ್ ಆಡ್ಸ್ ಆಫ್ ಸಕ್ಸಸ್. ಕೌಶಲ್ಯಗಳನ್ನು ನಾವೇನು ಪಡ್ಕೊಳ್ತೀವಿ ಅದರಿಂದ ನಮಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಇನ್ನೂ ಹೆಚ್ಚಿರ್ತದೆ. ಮತ್ತು ಅದರ ಜೊತೆಯಾಗಿ 2008-2013 ಒಂದು ಕೇಂದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೆ ಇರ್ತಕ್ಕಂಥ ಒಂದು ನಿರುದ್ಯೋಗಗಳ ಒಂದು ಪ್ರಮಾಣ 5.4% ಇತ್ತು. ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು 2014 ಅವರು ಮೊಟ್ಟ ಮೊದಲಾಗಿ ಪ್ರಧಾನಮಂತ್ರಿ ಆಗಿರೋ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ರು, ಪ್ರತಿ ವರ್ಷ ನಾವು 2,00,000,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಅವರು 2,00,000,000 ಉದ್ಯೋಗ ಪ್ರತಿ ವರ್ಷ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಅದರಿಂದ ಏನಾಗ್ಬಿಡ್ತಿತ್ತಂದರೆ ನಮ್ಮ ಕೊರತೆ ಪ್ರತಿ ವರ್ಷ ನಮಗೇನಿದೆ 1,30,00,000. ಇದು ಸಮಸ್ಯೆನೇ ಬಗೆಹರ್ತಾ ಇತ್ತು. ಬಹುಶಃ ಕಳೆದ 10 ವರ್ಷ 2014-2024 10 ವರ್ಷದಲ್ಲಿ 2,00,000,000 ಅಂದರೆ 20,00,000 ಉದ್ಯೋಗ ಸೃಷ್ಟಿಯಾಗ್ಬೋದಾಗಿತ್ತು. ಆದರೆ ಆ ಥರ ಇಲ್ಲ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ರೆ ಕಳೆದ ಒಂದು 45 ವರ್ಷದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ನಿರುದ್ಯೋಗ ಒಂದು ಪ್ರಮಾಣ ಈಗಾಗಿದೆ. 8.003% ಆಗಿದೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಮ್ಮ ಸರ್ಕಾರ ನುಡಿದಂತೆ ನಡೆದಿರುವಂಥ ಒಂದು ಸರ್ಕಾರ ಇದೆ. ಈ ಒಂದು ಇಡೀ ನಮ್ಮ ದೇಶ ಎಲ್ಲಕ್ಕಿಂತ ಒಂದು ದೊಡ್ಡ ಸಮಸ್ಯೆ ನಾವೇನು ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನು ಎದುರಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವು ಬೇರೆ ಬೇರೆ ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದೇಶದಲ್ಲಿ ಪ್ರತಿ ವರ್ಷ 1,30,00,000 ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 1% ಜನ, 1,30,000 ಜನ ಪ್ರತಿ ವರ್ಷ ಈ ಒಂದು 74 ಕಾಲೇಜ್ಗಳಾಗಲಿ, ಪ್ರೈವೇಟ್ ಯೂನಿವರ್ಸಿಟೀಸ್ಗಳಾಗಲಿ, ಗೌರ್ಮೆಂಟ್ ಯೂನಿವರ್ಸಿಟೀಸ್ಗಳಾಗಲಿ ಪಾಸ್ ಆಗ್ತಾ ಇದ್ದಾರೆ. ಎಲ್ಲರೂ ಉದ್ಯೋಗ ಆಕಾಂಕ್ಷಿ ಇರ್ತಾರೆ. ತೊ ಅವ್ರಿಗೆ ನಾವು ಈ ಒಂದು ಉದ್ಯೋಗ ಆವಿಷ್ಕಾರ ಅಂತ ಒಂದು ಯುವಜನತೆಯ ಒಂದು ಭವಿಷ್ಯ ರೂಪಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಉದ್ಯೋಗ ಆವಿಷ್ಕಾರಕ್ಕೋಸ್ಕರ ಒಂದು ಪೈಲಟ್ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ. ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಒಂದು ಕಳೆದ ಒಂದು 10 ವರ್ಷದಿಂದ ಈ ಒಂದು ಕಾರ್ಯಕ್ರಮ ಆಗಿರಲಿಲ್ಲ. ಆದರೆ ನಾನು ಭಾಳಷ್ಟು ಕಡೆ ಭಾಳಷ್ಟು ಯೂನಿವರ್ಸಿಟೀಸಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಅಧ್ಯಕ್ಷನಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಅಲ್ಲಿ ಎಲ್ಲ ಯುವಕರ ಜೊತೆ ಸಮಾಲೋಚನೆ ನಾವು ಮಾಡಿದಾಗ ಅವರಲ್ಲಿ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ, ಎಷ್ಟು ಕಂಪ್ನೀಸ್ಗಳಿಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ, ಎಷ್ಟು ಫೀಡ್ಬ್ಯಾಕ್ ಸಿಗ್ತಾ ಇದೆ, ಏನು ಮಾಡಬಹುದು ಅಂತ ಆ ಒಂದು ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಎಲ್ಲ ತಜ್ಞರ ಜೊತೆ ಎಲ್ಲ ಡಿಪಾರ್ಟ್ಮೆಂಟ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ KSDC ಅವ್ರ ಜೊತೆ ಮತ್ತು ಬೇರೆ ಬೇರೆಯವ್ರ ಜೊತೆ ನಾವೆಲ್ಲ ನಮ್ಮ ಮುಖಂಡರು ನಾವು ಶಾಸಕರು ಎಲ್ಲರೂ
ಸಮಾಲೋಚನೆ ಮಾಡಿದರೆ ಇಲ್ಲ ಅವ್ರಿಗೆ ಒಂದು ಕೌಶಲ್ಯದ ಒಂದು ಕೊರತೆ ಇದೆ. ಅಥವಾ ಈ ಬಾರಿ 130,000 ಜನ ನಮ್ಮ ಭಾಗದಲ್ಲಿ ಏನಿರ್ತಾರೆ ಆ್ಯಸ್ ಎ ಪೈಲಟ್ ಪ್ರಾಜೆಕ್ಟ್. ನಾವು 25,000 ಮಕ್ಕಳಿಗೆ KSDC ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಸೆಡಾಕ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವೆಲ್ಲರೂ ಸೇರಿ 25,000 ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡಬೇಕು, ಕೌಶಲ್ಯ ಕೊಡಬೇಕು, ಕಲಿಕೆ ಜೊತೆ ಕೌಶಲ್ಯ ಕಾರ್ಯಕ್ರಮ, ಕಲಿಕೆ ಜೊತೆ ಕೌಶಲ್ಯ, ಅವರು ಓದುವಾಗ ಬಹುಶಃ 5th ಮತ್ತು 6th ಸೆಮಿಸ್ಟರಲ್ಲಿ ಇದ್ದಾಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 20,000 ಮಕ್ಕಳಿಗೆ ಅವರು ಅವರ ಒಂದು ಏನು ಪ್ರೋಗ್ರಾಮ್ ಕರಿಕ್ಯುಲಮ್ ಏನಿರ್ತದೆ ಅದರಲ್ಲಿ ಈ ಒಂದು ಕೌಶಲ್ಯವನ್ನು ಕೂಡ ಇನ್ಕಾರ್ಪೊರೇಟ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಯಾಕಂದರೆ ವಿತ್ ಎವ್ರಿ ಸ್ಕಿಲ್ ಯು ಅಕ್ವೈರ್ ಡಬಲ್ಸ್ ಯುವರ್ ಚಾನ್ಸಸ್ ಆಫ್ ಸಕ್ಸಸ್. ಇದರಿಂದ ಏನಾಗ್ಬಿಡ್ತದೆ, ಸುಮಾರು BA ಮಾಡಿದವರು, BCOM ಮಾಡಿದವರು, BSc ಮಾಡಿದವರು ಅವ್ರಿಗೂ ಕೂಡ ನಾವು ಈ ಒಂದು ರೀತಿಯಿಂದ ನಾವು ಕೊಡ್ತೀವಿ. ಅದರಿಂದ ಅವ್ರಿಗೆ ಅನುಕೂಲ ಆಗ್ತದೆ. ಅದೇ ನಮ್ಮ ಒಂದು ಗುರಿ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗೂ ಇದರಲ್ಲಿ ನಾವು ಕೌಶಲ್ಯ ಮತ್ತು ಸರ್ಟಿಫಿಕೇಷನ್ ಕೊಡ್ತೀವಿ. ಹಾರ್ಡ್ ಸ್ಕಿಲ್ಸು ಮತ್ತು ಸಾಫ್ಟ್ ಸ್ಕಿಲ್ಸ್ಗೂ ಕೂಡ ನಾವು ಹೆಚ್ಚು ಒತ್ತವನ್ನು ಕೊಡ್ತೀವಿ. ಈ ಒಂದು ಎಲ್ಲ ತರಬೇತಿ ಮತ್ತು ತಜ್ಞರ ಒಂದು ಮಾರ್ಗದರ್ಶನದಲ್ಲಿ ಆಗ್ತದೆ. ಅದರ ಜೊತೆಯಾಗಿ ಸುಮಾರು ಈ ಒಂದು BA BCOM BSc ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದರ ಜೊತೆಯಾಗಿ BA BTech MCA BCA ಮಾಡಿದವ್ರಿಗೆ ಅವ್ರಿಗೂ ನಾವು ಎಲ್ಲ ಕಡೆ ನೋಡಬೇಕಲ್ಲ, ಅವರು ಕೂಡ ಅನುಕೂಲ ಆಗಬೇಕು ಅಂತ ನಾವು KSGC ಅವ್ರ ಜೊತೆ ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಒಂದು ಕಾರ್ಯಕ್ರಮವನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಒಂದು IT ಸ್ಕಿಲ್ ಟ್ರೈನಿಂಗ್, ಡೇಟಾ ಸೈಂಟಿಸ್ಟ್ಸ್, ಸಾಫ್ಟ್ವೇರ್ ಡೆವಲಪರ್, ಬಿಸ್ನೆಸ್ ಅನಾಲಿಸಿಸ್, ಕ್ಲೌಡ್ ಇಂಜಿನಿಯರಿಂಗ್, ಟೆಸ್ಟ್ ಇಂಜಿನಿಯರಿಂಗ್, ಇದರಿಂದ ಅವ್ರಿಗೆ ನಾವು ಅನುಕೂಲ ಮಾಡಿಕೊಟ್ರೆ ಸುಮಾರು ಒಂದು ಬೇಸಿಕ್ ಸ್ಯಾಲ್ರಿ ಅವ್ರಿಗೆ 20,000 ಇದೆ. ಇವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಟರೆ ಕನಿಷ್ಠ 60-70% ಜನರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಅವಕಾಶ ಇದೆ. ನಾವು 1-2,000 ಮಕ್ಕಳಿಗೆ ನಾವು ಈ ಒಂದು ಅವಕಾಶ ಮಾಡಿಕೊಟ್ರೆ 60-70% ಪೀಪಲ್ ಹ್ಯಾವ್ ಗಾಟ್ ವೆರಿ ವೆರಿ ಹೈ ಚಾನ್ಸ್ ಆಫ್ ಗೆಟಿಂಗ್ ಜಾಬ್ಸ್ ಅಂತ ಇದೆ. ಅದರ ಜೊತೆಯಾಗಿ ನಾವು ಸ್ವಯಂ ಒಂದು ಉದ್ಯಮ ಸ್ಥಾಪಿಸಲು ಆಸಕ್ತಿ ಇರುವಂಥ ಒಂದು ಸೆಡಾಕ್ ಅವ್ರ ಜೊತೆ ಸೇರಿಸಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಭಾಳಷ್ಟು ಜನ 7th ಫೇಲ್ ಇರ್ತಾರೆ, 8th ಫೇಲ್ ಇರ್ತಾರೆ, 9th ಫೇಲ್ ಇರ್ತಾರೆ, 10th ಫೇಲ್ ಇರ್ತಾರೆ, 11-12 ಡ್ರಾಪ್ ಔಟ್ ಇರ್ತಾರೆ, ಅವ್ರಿಗೂ ಕೂಡ ನಾವು ಅನುಕೂಲ ಆಗಬೇಕು ಅಂತ ಸೆಡಾಕ್ರ ಜೊತೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಸೇರಿ ಅವರ ಒಂದು ಸಹಭಾಗಿತ್ವದಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸಸ್ ರಿಪೇರ್ ಆಗಲಿ, ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್ ನೆಟ್ವರ್ಕ್ ಒಂದು ತಿಂಗಳಿಗೋಸ್ಕರ ಒಂದು ಕೌಶಲ್ಯ ಒಂದು ತರಬೇತಿ ಕೊಡ್ತೀವಿ. ಬ್ಯೂಟಿಫಿಕೇಷನ್ ಕೋರ್ಸು ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕಂತ ಸ್ವಿಂಗ್ ಕೋರ್ಸಸ್ ಆಗಲಿ, ಫೋನ್ ರಿಪೇರ್ ಕೋರ್ಸಸ್ಸು ಮತ್ತು ಫ್ಯಾಷನ್ ಡಿಸೈನಿಂಗ್ ಕೋರ್ಸಸ್ಸು, ಇದರಿಂದ ಯಾರು ಕೂಡ ಎಲ್ಲರಿಗೂ ಒಂದು ಅವಕಾಶ ಇರ್ತದೆ. ಈ ಒಂದು ತಾಲೂಕು ಮಟ್ಟದಲ್ಲಿ ಹೋಗಿ ಸಿಡಾಕರು ಅಲ್ಲಿ ಸುಮಾರು ಒಂದು 30 ದಿನದ ಒಂದು ತರಬೇತಿ ಅವರು ನಮ್ಮ ಇದೆಲ್ಲ ಫಂಡೆಡ್ ಬೈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಮಹಿಳೆಯರಿಗೆ ಅನುಕೂಲ ಆಗಬೇಕಂತ ಕೆಲವು ಭಾಳಷ್ಟು ಕಂಪನೀಸ್ ಜೊತೆಯೂ ಕೂಡ ನಾವು ಮಾತಾಡಿದ್ದೀವಿ. ವಿ ಆರ್ ಸ್ಟಿಲ್ ಇನ್ ಅ ವೆರಿ ಪ್ರಿಲಿಮಿನರಿ ಸ್ಟೇಜ್. ಅವ್ರಿಗೆಲ್ಲ ಮಾತಾಡಿ ಒಂದು ಹಿಮ್ಮತ್ ಸಿಂಕ ಸೆಡ್ಕ ಅಂತ ಒಂದು ಕಂಪ್ನಿ ಇದೆ, ಅವ್ರ ಜೊತೆ ನಾವು ಮಾತಾಡಿ ಅವ್ರಿಗೆ ಹಾಸನಲ್ಲಿ ಸುಮಾರು 1,000 ಹೆಣ್ಮಕ್ಕಳು ಅವಶ್ಯ ಇದ್ದಾರೆ. ಅವರು ಯಾರು 7th, 8th, 9th, 10th ಪಾಸ್ ಮಾಡಿದವ್ರಿಗೆ ಅವ್ರಿಗೂ ಕೂಡ ಒಂದು ಬೇಸಿಕ್ ಸ್ಯಾಲ್ರಿ 8,000 ಕೊಡ್ತೀನಂತ ಹೇಳಿದ್ದಾರೆ. ತೊ ಈ ವಿಷಯ ಬಗ್ಗೆ ನಾವು ನಮ್ಮ ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಯಾರ್ಯಾರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾರೆ ಅವ್ರಿಗೂ ಕೂಡ ಒಂದು ಆಪರೇಟರ್ ಲೆವೆಲ್ ಜಾಬ್ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ ಆಫ್ 8,000 ಅಂತ ಅದನ್ನು ಕೂಡ ಇದೆ. ತೊ ಇದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡ್ರೆ ಏನಾಗ್ಬಿಡ್ತದೆ, ವಲಸೆ ಹೋಗೋಕ್ಕೆ ಭಾಳಷ್ಟು ಜನ ನಮ್ಮ ಭಾಗದವರು ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಈ ಬಾರಿ ಎಲ್ಲವನ್ನು ಸೇರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು KSDC ಸೆಡಾಕ್ ಅವ್ರ ಜೊತೆ ಸೇರಿ
ಎಲ್ಲ ಗೌರ್ಮೆಂಟ್ ಕಂಪನೀಸ್ ಸುಮಾರು 10 ಕೋಟಿ ಅನುದಾನ ನಾವು KKRDBಯಿಂದ ಒದಗಿಸ್ಕೊಟ್ಟಿದ್ದೀವಿ. ದಿಸ್ ಇಸ್ ಅ ಪೈಲಟ್ ಪ್ರಾಜೆಕ್ಟ್. ವಿತ್ ದ ಸಕ್ಸಸ್ ಆಫ್ ದಿಸ್ ಪ್ರಾಜೆಕ್ಟ್, ಇದು ನಾನು ಈಗಾಗಲೇ ನಾನು ಮಾನ್ಯ ಮಂತ್ರಿಗಳಾಗಿರುವಂತಹ ನಾನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವ್ರ ಜೊತೆನೂ ಕೂಡ ಸಮಾಲೋಚನೆ ಮಾಡಿದ್ದೀನಿ. ಯಾವ ಮಟ್ಟಕ್ಕೆ ನಾವು ಇದಕ್ಕೆ ನಾವು ಬೆಳಿಬೋದು, ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿ ವರ್ಷ ಸುಮಾರು 1,30,000 ಯುವಕರು ಏನಿದ್ದಾರೆ, ವಿದ್ಯಾರ್ಥಿನಿದ್ದಾರೆ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಅವ್ರ ಕಡೆಯಿಂದ, ಯಾಕಂದರೆ ಇದು ವಿನೂತನವಾದ ಒಂದು ಕಾರ್ಯಕ್ರಮ, ಒಂದು ಫೀಡ್ಬ್ಯಾಕ್ ತೊಗೊಂಡು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಒಂದು ಪ್ರಯೋಗ ಇದೆ. ಈ ಗೆಟ್ಟಿಂಗ್ ಅ ಜಾಬ್ ಟು ಅ ಇಂಡಿವಿಜುವಲ್ ಇನ್ ಅ ಫ್ಯಾಮಿಲಿ ಈಸ್ ಆ್ಯಸ್ ಗುಡ್ ಆ್ಯಸ್ ಫೀಡಿಂಗ್ ದ ಎಂಟೈರ್ ಫ್ಯಾಮಿಲಿ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ನಾವು ಒಂದು ಉದ್ಯೋಗ ಒಂದು ಸೃಷ್ಟಿ ಮಾಡಿದ್ರೆ ಇಡೀ ಹಳ್ಳಿಯಲ್ಲಿರ್ತಕ್ಕಂಥ ಇಡೀ ಆ ಒಂದು ಕುಟುಂಬಕ್ಕೆ ಅನುಕೂಲ ಆಗಬೇಕು ಅಂತ ಒಂದು ಪ್ರಯತ್ನದಿಂದ ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಯಾಗಿ ಬಹುಶಃ ನಾವು ಅಡೋಬ್, ಮೈಕ್ರೋಸಾಫ್ಟ್, ಟ್ಯಾಲಿ ಅಂತ ಬೇರೆ ಬೇರೆ ಇದನ್ನು ಕೂಡ ನಾವು ಅವ್ರಿಗೆ ನಾವು ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇದು ಭಾಳ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ. ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ನಮ್ಮ ಎಲ್ಲ ಹಿರಿಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಉದ್ಯೋಗ ಆವಿಷ್ಕಾರ ಅಂತ, ಇದರಿಂದ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಕೇವಲ ನಮ್ಮ ಕಲಬುರಗಿ ಅಂತ ಇಲ್ಲ, ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ 7 ಜಿಲ್ಲೆಯಲ್ಲಿ ಈ ಈ ಒಂದು ಎಲ್ಲ ಮಕ್ಕಳು ಇದರ ಒಂದು ಉಪಯೋಗ ಪಡ್ಕೊಳ್ಬೇಕು, ನಾವು ಒಂದು ಸಿಸ್ಟಮ್ಯಾಟಿಕ್ಲಿ ಜನರಿಗೆ ಅನುಕೂಲ ಆಗಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. March 16 ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024 ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಿಲ್ಗುಂದಿ ಪ್ಯಾನೆಲ್ ವತಿಯಿಂದ ಪ್ರಣಾಳಿಕೆ ಬಿಡುಗಡೆಗೊಳಿಸಲಾಯಿತು. ದಿನಾಂಕ 16 March 2024 ಶನಿವಾರದಂದು ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024 ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬಿಲ್ಗುಂದಿ ಪ್ಯಾನೆಲ್ ವತಿಯಿಂದ ಪ್ರಣಾಳಿಕೆ ಬಿಡುಗಡೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಪ್ರಣಾಳಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ಪ್ರಣಾಳಿಕೆ ಬಿಡುಗಡೆಯ ನಂತರ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲ್ಗುಂದಿ ಅವರು ಮಾತನಾಡಿದರು. ನಂತರ ಈ ಬಾರಿಯ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಸಂತೋಷ್ ಬಿಲ್ಗುಂದಿ ಅವರು ಮಾತನಾಡಿದರು. ನಂತರ ಬಿಲ್ಗುಂದಿ ಪ್ಯಾನೆಲ್ನ ಇತರೆ ಸದಸ್ಯರುಗಳು ಮಾತನಾಡಿದರು. ಈ ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮಪ್ರಭು ಪಾಟೀಲ್ ಸೇರಿದಂತೆ ಬಿಲ್ಗುಂದಿ ಪ್ಯಾನೆಲ್ನಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆರ್ಎಸ್ ಹೊಸಗೌಡ, ಆಡಳಿತ ಮಂಡಳಿಯ ಸದಸ್ಯರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಜಗನ್ನಾಥ್ ಬಿ ಬಿಜಾಪುರ್, ಡಾಕ್ಟರ್ ಮಹದೇವಪ್ಪ ಬಿ ರಾಂಪುರೆ, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಆನಂದ್ ಎಸ್ ದಂಡೋತಿ, ದೀಪಕ್ ದಾಮೋದರ್ ಗಿಲ್ಡಾ, ಸಂಜೀವ್ ಎಸ್ ಮಹಾಜನ್, ಸೋಮನಾಥ್ ಸಿ ನಿಗುಡ್ಗಿ, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಸಾಯಿನಾಥ್ ಎನ್ ಡಿ ಪಾಟೀಲ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಡಾಕ್ಟರ್ ಶರಣಬಸಪ್ಪ ಎ ಗುಬ್ಬಿ, ಎನ್ ಗಿರಿಜಾಶಂಕರ್ ರಾಯಚೂರು ಹಾಗೂ ಅರವಿಂದ್ ಬಸವರಾಜ್ ಪಾಟೀಲ್ ಬೀದರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಲೀಗಲ್ ಸೆಲ್ನಲ್ಲಿ ಏನು ಮಾಡಿ ಇವತ್ತು ನಮ್ಮ ಪ್ರಾಪರ್ಟಿ ಎಲ್ಲವೂ ಪ್ರಾಪರ್ಟಿ ಏನಂತಂದ್ರೆ 100% ಎಲ್ಲವೂ ನಾವು ಲೀಗಲ್ ಮಾಡಿ ಕಸಿಂದ ನಾವೇನದ ಪ್ರೆಸಿಡೆಂಟ್ ಚೇಂಬರ್ದಾಗ ಅಲ್ಲಿ ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಎರಡನೇದು ಏನದ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಯಾವುದೇ ಭೂಮಿ ಪೂಜೆ ಮಾಡಿದ್ದೀನಿ ನಾವು ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಇದನ್ನು ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ದ ಎಜುಕೇಶನ್ ಸರ್. ಮೂರನೇದು ಏನದ ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಕೊಟ್ಟಿದ್ದೀನಿ, ಯಾರಿಗೆ ಎಷ್ಟು ಇಲ್ಲ ಅನ್ನೋದನ್ನು ಗುರುತಿದ್ದಿಲ್ಲ, ಏನು ನಡೆದಿಲ್ಲ ಗುರುತಿದ್ದಿಲ್ಲ. ನಾನು ಅದು ಗ್ರಾಂಟ್ ಹಾಕಿಸಿದ ಯಾರ ಕ್ರೆಡಿಟ್ ಎಷ್ಟು ಶೀಟ್ ಮಾಡಿದ್ರು, ಎಷ್ಟು ರೊಕ್ಕ ಜಮಾ ಮಾಡಿದ್ರು ಅನ್ನೋದನ್ನು ಅದನ್ನು ತೋರಿಸಿ ನಿಮ್ಮದೆಲ್ಲ ಬುಕ್ನಲ್ಲಿದೆ. ಇವತ್ತು ಮೂರನೇದೇನದ ಅಂತಂದ್ರೆ ನಾ ಗ್ರಾಜ್ಯುಯೇಷನ್ ಕೊಟ್ಟೀನಿ, ನಿಯರ್ಲಿ 35 ಕ್ರೋರ್ಸ್ ಹಿಂದಿನ ಬಾಕಿ ಕೊಟ್ಟಿದ್ದೀನಿ.
ಒಂದು ಪ್ರಶ್ನೆ, ಆ ಟೈಮಿಗೆ ರೊಕ್ಕ ಇಲ್ಲ. ಆ ಪ್ರಶ್ನೆ ನೀವು ನೋಡ್ಕೋಬಹುದು, ಹಿಂದ ಅವ್ರು ಹೇಳಿ ಮಾಡ್ಯಾರ ಹೇಳ್ತಿದ್ದಾರೆ. ಇದು ನಾನು ಕೇಳೋದಲ್ಲ, ಇದು ನಾನು ಟೀಕೆ ಮಾಡೋದಲ್ಲ. ನಮ್ಮ ಸೊಸೈಟಿ ಏನದ ಅಂದ್ರೆ ಒಂದು ಫ್ಯಾಮಿಲಿ, ನಮ್ಮ ನಾವು ಮತ್ತು ನಮ್ಮ ಫ್ಯಾಮಿಲಿ ಅಂದ್ರೂ 1400-1500 ಮೆಂಬರ್ಸ್, ಇದು ನಮ್ಮ ಫ್ಯಾಮಿಲಿ. ನಾವು ಹೊರಗಡೆ ತೋರಿಸ್ಬಾರ್ದು, ಟೀಕೆ ಮಾಡಿ ಸೊಸೈಟಿಗೆ ಬರಬೇಕು, ಅದರ ಬರಬೇಕು. ಹೌಸ್ ಟ್ಯಾಕ್ಸ್ ಇದಕ್ಕೆ ಇವತ್ತು ವಿಧಾನಸೌಧನಿಗೆ ಯಾಕೆ ಇದು ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು? ಇದೊಂದು ಪ್ರಶ್ನೆ ನೀವು ಕೇಳ್ಬೋದು, ನೀವು ಕೇಳಿ ನಿಮ್ಗೆ ಗೊತ್ತ. ಮೂರನೇ ಪ್ರಶ್ನೆ ಏನದ ಅಂತಂದ್ರೆ, ನಾನು ಹೆಚ್ಚಳ ಇವತ್ತು ಇಷ್ಟೆಲ್ಲನೂ ಖರ್ಚು ಮಾಡಿ ಕೆಸಿಂದ ಇಷ್ಟೆಲ್ಲನೂ ಖರ್ಚು ಮಾಡಿ ಕೆಸಿಂದ ಹಿಸ್ಟ್ರಿ ನಂದು 6 ವರ್ಷ ಬೇಕಾಗಿ ನನಗೇನದ, 4ನೇ ವರ್ಷ ಸಿಕ್ಕದ, 2 ವರ್ಷ ಕೋವಿಡ್, 2 ವರ್ಷ ಕೋವಿಡ್ ಅಂದ್ರೂ ಎಲ್ಲರಿಗೂ ಸ್ಯಾಲರಿ ಮಾಡಿದ್ವಿ. ಇವತ್ತು ಎಲ್ಲರಿಗೂ ಸ್ಯಾಲರಿ ಮಾಡಿದ್ವಿ. ಅಕಾಡೆಮಿಕ್ನಲ್ಲಿ ಆಗಸ್ಟ್ 6 ಮೆಂಬರ್ ಪ್ರಮೋಷನ್ಸು ಸ್ಯಾಲರಿ ಎಲ್ಲರೂ ಮಾಡಿದ್ವಿ. ಆದರೆ ನಾವೇನು ಹೇಳ್ತೀವಿ, ಶಿಸ್ತೆಯಲ್ಲಿ ನಾವೇ ಮಾಡಿದ್ದೀವಿ ಅಂದ್ರೆ ನೀವು ಮಾಡಿಲ್ಲ. ಒಂದೊಂದು ತಿಂಗಳ ಸ್ಟ್ರೈಕ್ ಕೊಡ್ಬೇಕ ಅವ್ರು ಮಾಡಿಲ್ಲ. ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ಸುಳ್ಳು ಆಡ್ಬಾರ್ದು. ಇದು ಸೊಸೈಟಿ ಅಲ್ಲ, ಇದೇನು ಪಾಲಿಟಿಕ್ಸ್ ಅಲ್ಲ, ಏನೂ ಅಲ್ಲ. ಇದು ಏನದ ಕಂಪ್ಯಾರಿಸನ್ ಮಾಡಿ ಸುತ್ತ ಎಲ್ಲರಿಗೂ ಕ್ಲಿಯರ್ ಆಗಿ ತೋರಿಸಿ. ಇದು ಏನದ ನಮ್ಮ ಮನೆ, ನಮ್ಮ ಅಪ್ಪನು ನನಗೆ ಲೆಕ್ಕ ಕೇಳ್ತೀನಿ ಏನ್ ಮಾಡಿದಪ್ಪ ಏನ್ ಕೊಡ ಅಂತ ಕೇಳ್ತೀನಿ. ಹಾಗೆ ನೀವು ನನಗೆ ಕೇಳ್ಬೋದು. ನಾ ಯಾವಾಗಲೂ ಜಿಮ್ಮಿ ಮಾಡಬೇಕಾದ್ರೆ ಹೊಸ ಮಂದಿ ನಾನು ಏನಂದಿದ್ದೀನಿ, ನನಗೆ ಏನ್ ಕ್ವಶನ್ ಇದೆ ಕೇಳಿ ನಾನು ಹೇಳ್ತೀನಿ. ಯಾವಾಗ ಬಂದಾಗ ನಾನು ಸೊಸೈಟಿ ಬಿಸ್ನೆಸ್ ಇರ್ತೀನಿ ನಾನು ಕೇಳ್ತೀನಿ. ಹೋಗಿ ರೋಡಿ ಹೋಗಿದ್ರೆ ಹ್ಯಾಂಗ ಆಗ್ತದೆ? ಇದರಿಂದ ಏನೇನು ನಮ್ಮ ಸೊಸೈಟಿ ಬಗ್ಗೆ ಟಿಪ್ಪಣಿ ಎಲ್ಲ ಇದೆ. ವಿಧಾನಸೌಧನ ಯಾರು ಮಾಡಿದ್ರು? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಮೂರನೇದು ಇವತ್ತು 4ನೇದು ಹೇಳ್ತೀನಿ, ಮೆಂಬರ್ಶಿಪ್ ಬಗ್ಗೆ ಹೇಳ್ತಾರೆ. ಮೆಂಬರ್ಶಿಪ್ ಬಗ್ಗೆ ಹೇಳೋದ್ರೆ ಏನದ ಅಂತಂದ್ರೆ, ಇವತ್ತು ನಾನು ಉಪನಾಗಿ ಹೇಳ್ತೀನಿ ಏನದ ಅಂದ್ರೆ, 2009-10 ಏನದ ಅಂದ್ರೆ ಬೈಲಾಸ್ ಏನಾಯ್ತು, ಬೈಲಾಸ್ ಏನದ ಅಂದ್ರೆ ಅಮೆಂಡ್ಮೆಂಟ್ ಮಾಡಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746 ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.